ಅದು ಅದು ಬೇರೆ ಬೇರೆ ಸಂದರ್ಭಗಳಲ್ಲಿ ಅಥವಾ ಬಹಳ ಮುಖ್ಯವಾಗಿ ಎರಡು ನೆಲೆಗಳಲ್ಲಿ ಕೆಲಸ ಮಾಡ್ತದೆ. ನಮ್ಮಲ್ಲಿ ಧರ್ಮ ಮತ್ತು ಒಂದು ಕೈಯಲ್ಲಿ ಧರ್ಮ ಒಂದು ಕೈಯಲ್ಲಿ ಹಸಿವು ಆಹಾರ, ನೀವು ನೋಡಿ ಜಗತ್ತಿನಲ್ಲಿ ಇದು ಸಂಘರ್ಷಕ್ಕೂ ಕಾರಣವಾದದ್ದುಂಟು, ಧರ್ಮ ಮತ್ತು ಹಸಿವು ಸಮನ್ವಯಕ್ಕೂ ಕಾರಣವಾದದ್ದುಂಟು, ಒಟ್ಟಿಗೆ ತಂದದ್ದು. ಇದು ಬಹಳ ದೊಡ್ಡ ಸಂಗತಿ. ನಮ್ಮ ಇಸ್ಲಾಂ ಧರ್ಮ ನಮ್ಮ ಬಂಧುಗಳು ಮೊನ್ನೆ ಮನೆ ಮನೆಗೆ ಬಂದು ಈ ಸಂದರ್ಭದಲ್ಲಿ ನಮಗೆ ಸಿಹಿ ತಿಂಡಿ ಮತ್ತು ಧರ್ಮ ಗ್ರಂಥವನ್ನು ಹಂಚಿದರು. ಧರ್ಮ ಮತ್ತು ಆಹಾರವನ್ನು ಹಂಚಿದ್ದು ಸಂಘರ್ಷಕ್ಕಲ್ಲ, ಧರ್ಮ ಮತ್ತು ಆಹಾರವನ್ನು ಹಂಚಿದ್ದು ಸಮನ್ವಯಕ್ಕೆ ಅಂತ. ಇದು ಬಹಳ ದೊಡ್ಡ, ಬಹುಶಃ ನಾವೆಲ್ಲರೂ ಅತ್ಯಂತ ಗಮನಿಸಬೇಕಾದ ಸಂಗತಿ ಇದು. ನಾವು ಯಾವುದೇ ಪರಿವರ್ತನೆ, ನಾವು ಸೌಹಾರ್ದವಾಗಿ ಬದುಕುವುದಕ್ಕೆ ನಮ್ಮ ಆಹಾರ ನಮ್ಮ ಧರ್ಮ ಗ್ರಂಥ ಎನ್ನುವಂಥದ್ದು, ಇದು ಒಂದು ಅರ್ಥದಲ್ಲಿ ಬಹಳ ಬಹಳ ಒಂದು ವೈರುಧ್ಯದ ನೆಲೆ ಇದು. ಅದರಲ್ಲಿ ಬಹಳ ಮುಖ್ಯವಾದ, ಬಹುಶಃ ನಮಗೆ ಸಂಬಂಧಪಟ್ಟ, ನಾವೆಲ್ಲರೂ ಸ್ವೀಕರಿಸಬೇಕಾದ, ನಾವೆಲ್ಲರೂ ಒಪ್ಪಬೇಕಾದ, ನಾವೆಲ್ಲರೂ ಗೌರವಿಸಬೇಕಾದ, ನಾವೆಲ್ಲ ಅನುಷ್ಠಾನ ಮಾಡಬೇಕಾದ ಧರ್ಮ ಮತ್ತು ಆಹಾರದ ಒಂದು ಸೊಗಸಾದ ಅರ್ಥವನ್ನು, ಪರಿಕಲ್ಪನೆಯನ್ನು ತಾವೆಲ್ಲ ನೀಡಿದ್ದೀರಿ ಎನ್ನುವುದು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾದಂತಹ ಮಾತು. ಇವತ್ತಿನ ಈ ಕಾರ್ಯಕ್ರಮ ನನ್ನನ್ನು ಸುಮಾರು 40 ವರ್ಷಗಳ ಹಿಂದಕ್ಕೆ ಕೊಂಡು ಹೋಗಿದ್ದೆ. ನಾನು ವಿಟ್ಲದಲ್ಲಿ ಹುಟ್ಟಿದವನು. ಕೂಡೂರು ಅಂತೊಂದು ಜಾಗ ಅದು, ಈಗಲೂ ಮನೆ ಇದೆ. ಅಲ್ಲಿನ ಮನೆ ಪಕ್ಕದಲ್ಲಿ ಹಸನಬ್ಬ ಅಂತ ಒಬ್ಬರಿದ್ದರು, ಅವರ ಹೆಂಡತಿ ಫಾತಿಮಾ ಅಂತ ಇದ್ದರು, ಆಮೇಲೆ ಅವರ ಮಗ ಮಹಮ್ಮದ್ ಅಂತ ಇದ್ದರು, ಎಲ್ಲ ಇಸ್ಮಾಯಿಲ್ ತುಂಬ ಜನ ಇದ್ದರು ಫ್ಯಾಮಿಲಿಗಳೆಲ್ಲ. ಈಗ ಹೋದರೆ ಒಬ್ಬರ ಸಂಬಂಧವೂ ಇಲ್ಲ. ಕಳೆದ 25 ವರ್ಷಗಳಲ್ಲಿ ನಾವು ಎಷ್ಟು ಬೇಡದ ರೀತಿಯಲ್ಲಿ ಗೋಡೆಗಳನ್ನು ಕಟ್ಟಿಕೊಂಡಿದ್ದೇವೆ ಅಂತ ಗೊತ್ತಾಗುತ್ತೆ ನಮಗೆ. ಕ್ಷಮಿಸಿ, ಇದು ತುಂಬ ನಾನು ಭಾವುಕನಾಗಿ ಬಿಟ್ಟೆ ಅಂತ ಕಾಣುತ್ತೆ. ಒಂದು 25-30 ವರ್ಷಗಳಲ್ಲಿ ಇಷ್ಟು ಗೋಡೆಗಳನ್ನು ನಾವು ಕಟ್ಟಿದ್ದೇವೆ, ಎಬ್ಬಿಸಿದ್ದೇವೆ ಅಂತಂದರೆ, ಸುರೇಂದ್ರ ಅವರು ಹೇಳಿದ ಹಾಗೆ, ಇದು ಯಾವ ಧರ್ಮಕ್ಕೂ ಯಾವ ದೇವರಿಗೂ, ನಾವೆಲ್ಲರೂ ಆ ಅರ್ಥದಲ್ಲಿ ಯಾವ ಧರ್ಮಕ್ಕೂ ಯಾವ ದೇವರಿಗೂ ಇದ್ದ ಪ್ರಿಯವಾಗುವಂಥದ್ದಲ್ಲ. ಆದರೆ ಒಂದು ನೆನಪಿಸಬೇಕು, ನಮ್ಮದು ನಾವಿವತ್ತು ಬೆಳಿಗ್ಗೆ ತುಂಬ ಚರ್ಚೆ ಮಾಡ್ತಾ ಇದ್ವಿ ಪ್ರೊಫೆಸರ್ ಒಟ್ಟಿ ಸುಮಾರು, ಹೀಗೆ ಬೇರೆ ವಿಷಯಕ್ಕಾಗುವಾಗ ನಾವೊಂದು ಬಹುತ್ವ ಅಂತ ಹೇಳ್ತೇವೆ. ಪ್ಲುರಾಲಿಟಿ, ಬಹುತ್ವ ಉಂಟು ನಮ್ಮಲ್ಲಿ. ಅನೇಕ ಭಾಷೆಗಳುಂಟು, ಅನೇಕ ಜೀವನ ಕ್ರಮಗಳುಂಟು, ಅನೇಕ ಆಚಾರಗಳುಂಟು, ಅನೇಕ ಉಡುಪಿನ ವಿಧಾನಗಳುಂಟು, ಅನೇಕ. ಇವುಗಳನ್ನು ನಾವು ಭಿನ್ನತೆಗಳು ಅಂತ ಭಾವಿಸಬೇಕೆ ಹೊರತು ವಿರೋಧಗಳು, ಈ ಪದ ಗಮನಿಸಬೇಕು. ಇವುಗಳೆಲ್ಲ ಭಿನ್ನ 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 ಭಿನ್ನ, ಒಂದು ಸಮಾಜಕ್ಕೆ ಸೊಗಸನ್ನು ತರುವ, ವೈವಿಧ್ಯವನ್ನು ತರುವಂತಹ ಸಂಗತಿಗಳು. ಇದು ಜಗಳದ ವಿಷಯಗಳಲ್ಲ. ಇದು ನಮ್ಮಲ್ಲಿರುವ ವೈವಿಧ್ಯತೆ ಉಂಟಲ್ಲ, ಇದು ಒಂದು ಸಮಾಜದ ಶಕ್ತಿ ಅಂತ. ಅದು ಸ್ಟ್ರೆಂಗ್ತ್ ಆಫ್ ಎ ಸೊಸೈಟಿ, ಅದು ವೀಕ್ನೆಸ್ ಅಲ್ಲ. ಅದು ನಾವೇನಾಗಿದೆ ನಮ್ಮಲ್ಲಿ ಅಂತಂದರೆ, ಬಹುತ್ವವನ್ನು ನಾವು ದೋಷ ಅಂತ ಭಾವಿಸಿದ್ದೇವೆ, ದೌರ್ಬಲ್ಯ ಅಂತ ಭಾವಿಸಿದ್ದೇವೆ. ಬಹುಶಃ ನಾವು ಮಾಡಬೇಕಾದದ್ದು ಎಲ್ಲ ಭಿನ್ನತೆಗಳನ್ನು ಗೌರವಿಸೋದಕ್ಕೆ ಕಲಿಬೇಕು ಎಲ್ಲರೂ. ನಾನು ನಿಮ್ಮನ್ನು ಗೌರವಿಸಬೇಕು, ನಾವು ನಮ್ಮನ್ನು. ಬಹುಶಃ ನಮ್ಮ ಸಮಾಜದಲ್ಲಿ ಅಂತ ಪರಸ್ಪರ ಗೌರವಿಸುವ ಮತ್ತು ಭಿನ್ನ ಭಿನ್ನ ಜೀವನ ಕ್ರಮಗಳನ್ನು, ಆಲೋಚನಾ ಕ್ರಮಗಳನ್ನು, ವಿಚಾರಗಳನ್ನು, ಧರ್ಮ ಇವುಗಳನ್ನೆಲ್ಲ ನಮಗೆ ಗೌರವಿಸಲಿಕ್ಕೆ ಸಾಧ್ಯ ಆದರೆ, ಬಹುಶಃ ಬಹಳ ಸೊಗಸಾದ ನಮ್ಮ ಪ್ರವಾದಿಗಳು ಕಂಡಂತಹ, ನಮ್ಮ ಅನೇಕ ಧಾರ್ಮಿಕ ಗುರುಗಳು ಕಂಡಂತಹ ಒಂದು ಕನಸಿನ ಒಂದು ಆದರ್ಶ ರಾಜ್ಯವನ್ನು ಕಟ್ಟುವುದಕ್ಕೆ ಸಾಧ್ಯ ಇದೆ. ಇದು ಆದರ್ಶ ಬೇಕು ನಮಗೆ, ಅದು ಆಗುತ್ತೋ ಇಲ್ಲವೋ ಅಂತಲ್ಲ. ನಾವು ಅಂಥ ಐಡಿಯಾಲಜಿ ಇಟ್ಟುಕೊಳ್ಳದೆ ಹೋದರೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಇಷ್ಟೆಲ್ಲ ಹೇಳಿದರೂ ಕೂಡ ಒಂದು ಆದರ್ಶ, ನಾಳೆ ಒಳ್ಳೆಯದಾಗುತ್ತದೆ ಅಂತ ಒಂದು ಆದರ್ಶ, ಈ ಆದರ್ಶವನ್ನು ಮತ್ತೆ ಮತ್ತೆ ತುಂಬುವ ಕೆಲಸ ಬಹುಶಃ ಇಂಥ ಸಮಾರಂಭಗಳಲ್ಲಿ ಆಗುವುದು ಅಂತ ಭಾವಿಸಿಕೊಂಡು, ಮತ್ತೊಮ್ಮೆ ಪವಿತ್ರ ರಂಜಾನ್ ಹಬ್ಬದ ಬಹುಶಃ ಒಂದು ತಿಂಗಳ ಕಾಲ, ಅದೆಷ್ಟು ಕಷ್ಟ. ಇದು ಶುದ್ಧೀಕರಣ ಅಂತ ಒಂಥರ ಪ್ಯೂರಿಫಿಕೇಷನ್, ಒಂದು ದೇಹವನ್ನು ಮನಸ್ಸನ್ನು ಶುದ್ಧೀಕರಿಸುವಂತಹ ಒಂದು ಕೆಲಸ ಇದು. ಇದು ಆಗಾಗ ಆಗಬೇಕಾಗತ್ತೆ, ಸಮಾಜ ಶುದ್ಧೀಕರಣ ಅಲ್ಲ, ನಮ್ಮ ದೇಹದ ಮನಸ್ಸಿನ ಶುದ್ಧೀಕರಣ ಆಗಾಗ ಆಗಬೇಕಾಗತ್ತೆ. ಅಂಥದ್ದು ನಾನು ರಂಜಾನ್ ಉಪವಾಸದ ಬಗ್ಗೆ ಏನು ವಿಶೇಷ ಹೇಳ್ತಾ ಇಲ್ಲ, ದೊಡ್ಡ ಸಾಯಿ ನಿಮಗೆ ಗೊತ್ತಿರುವಂಥದ್ದೇ, ಅದು ನಿತ್ಯ ಎಷ್ಟೋ ಪ್ರವಚನ ತಾವು ಕೇಳಿದ್ದೀರಿ, ಹಾಗೆ ವಿವರಿಸಬೇಕಾಗಿಲ್ಲ. ಹಾಗಾಗಿ ಶುದ್ಧೀಕರಣ ಕ್ರಿಯೆ ಎನ್ನುವಂಥದ್ದು ಅದು ನಿರಂತರವಾದ ಒಂದು ಕ್ರಿಯೆ. ನಮ್ಮ ಬದುಕಿಗೆ, ನಮ್ಮ ದೇಹಕ್ಕೆ ಹೊಸ ಹೊಸ ಅರ್ಥಗಳನ್ನು, ಆಶಯಗಳನ್ನು ತುಂಬುವ ಕೆಲಸ ಇದು ಅಂತ ಭಾವಿಸಿಕೊಂಡು, ಬಹುಶಃ ಈ ಸೌಹಾರ್ದ ಕೂಟಕ್ಕೆ ಮತ್ತು ತಮ್ಮೆಲ್ಲ ಮುಸಲ್ಮಾನ ಬಂಧುಗಳಿಗೆ ರಂಜಾನ್ ಹಬ್ಬದ ಉಪವಾಸದ ಈ ಸಂದರ್ಭದಲ್ಲಿ ಶುಭವನ್ನು ನಾನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ರಂಜನ್ ಶಾ ಪಟ್ಟಾಳಿ ಅವರಿಗೆ ಸಭಾವೇದಿಕೆಯಲ್ಲಿ ಬರ್ತಾ ಇದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡಿಕೊಂಡು, ನಮ್ಮ ಸ್ಥಳೀಯ ಉದ್ಯಮಿ ಆತ್ಮೀಯರಾದಂಥ TR ಅಬ್ದುಲ್ ಖಾದರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರನ್ನು ಸ್ವಾಗತ ಮಾಡಿಕೊಂಡು
ನಮಗೆಲ್ಲರಿಗೂ ಗೌರವಾನಿತರಾದಂಥ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾದಂಥ ಪ್ರೊಫೆಸರ್ ಆಸಿಫ್ ಖಾನ್ ಅವರು ನಮ್ಮನ್ನು ಉದ್ದೇಶಿಸಿ ಕೆಲವು ನಿಮಿಷಗಳ ಕಾಲ ಮಾತಾಯಿ ಜಮ್ಮಾ ಮಸ್ಜಿದ್ ಅವರು ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ, ಅದನ್ನು ನಾವು ಶ್ಲಾಘಿಸಬೇಕು. ಒಂದು ಸೌಹಾರ್ದ ಕೂಟ, ಎಲ್ಲರೂ ಆ ಸೌಹಾರ್ದ ಅನ್ನುವ ಪದ ಏನಿದೆ ಅದಕ್ಕೆ ಅದರದೇ ಆದ ಒಂದು ಮಹತ್ವ ಇದೆ, ಅದಕ್ಕೂ ಮೀನಿಂಗ್ ಇದೆ. ಆ ಮೀನಿಂಗ್ ಈ ರಂಜಾನಲ್ಲಿ ಒಂದು ಅದಕ್ಕೆ ಒಂದು ಮಹತ್ವ ಬರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಪವಿತ್ರ ತಿಂಗಳವಾದ ರಂಜಾನ್ ಅಲ್ಲಿ ಉಪವಾಸ ಮಾಡೋದು ಮಾತ್ರ ಅಲ್ಲ, ಉಪವಾಸ ಅಂದರೆ ನಮ್ಮ ಊಟ ಮಾಡದಿರೋದು ಒಂದೇ ಅಲ್ಲ, ಫಾಸ್ಟಿಂಗಲ್ಲಿ ಒಂದು ಬೇರೆ ಬೇರೆ ರೀತಿ ಇದ್ದಾವೆ. ಒಂದು ನಾವು ಈ ತಿಂಗಳಲ್ಲಿ ವಿಶೇಷವಾಗಿ ಮುಸಲ್ಮಾನರು ಮಾಡೋದೇನಂತ ಹೇಳಿದರೆ ತಮ್ಮನ್ನು ಅಲ್ಲಾಹನ ಕಡೆಗೆ ಅರ್ಪಿಸಿಬಿಡೋದು. ಯಾವ ಕೆಲಸವನ್ನು ನಾವು ಮಾಡಬೇಕು ಅದನ್ನು ಮಾತ್ರ ಮಾಡೋದು ಮಿನಿಮಮ್, ಉಳಿದದ್ದೆಲ್ಲ ಅಲ್ಲಾಹನ ಕಡೆಗೆ ನಾವು ಬಿಡೋದು. ಒಂದು ಊಟ ಮಾಡೋದಾಗಲಿ, ಊಟವನ್ನು ಈ ಡಸ್ಕ್ ಟು ಡಾನ್ ಅಂತ ಹೇಳ್ತೇವೆ ನಾವು, ಬೆಳಿಗ್ಗೆ ಸೂರ್ಯಕಿರಣ ಬರುವ ಮೊದಲಿಂದಾಗಿ ಸೂರ್ಯ ಮುಳುಗುವವರೆಗೆ ಆ ಪೀರಿಯಡಲ್ಲಿ ಒಂದು ತುಂಬ ಆ್ಯಕ್ಟಿವಿಟೀಸ್ ನಡೀತಾ ಇರ್ತವೆ. ಬಾಡಿಯಲ್ಲಾಗಲಿ, ಲೈಫಲ್ಲಾಗಲಿ, ಬೇರೆ ಬೇರೆ ನಮ್ಮ ಬಿಸ್ನೆಸ್ಸಲ್ಲಾಗಲಿ ಅಥವಾ ನಮ್ಮ ಜೀವನದಲ್ಲಿ ಬೇರೆ ಬೇರೆ ವಿಭಿನ್ನ ಆ್ಯಕ್ಟಿವಿಟೀಸ್ ಆಗ್ತಾ ಇರ್ತವೆ. ಆ ಆ್ಯಕ್ಟಿವಿಟೀಸ್ ಕಾಲದಲ್ಲಿ ಊಟವನ್ನು ಬಿಟ್ಟು ನಾನು ಅಲ್ಲಾಹನಿಗೆ ನನ್ನನ್ನು ಅರ್ಪಿಸ್ತೇನೆ ಅಂತ ಒಂದು ಪ್ರತಿದಿನ ನಾವು ಬೆಳಿಗ್ಗೆ ಮಾಡಿಕೊಂಡು ಇಡೀ ದಿನ ನಾವು ಉಪವಾಸ ಮಾಡ್ತೇವೆ. ಇದಲ್ಲದೆ ನಮ್ಮ ಕಣ್ಣಿಂದಾಗಿ ನಮ್ಮ ಕಣ್ಣಿನಿಂದ ಏನು ಯಾವುದು ನೋಡಬಾರ್ದು, ಯಾವುದು ಪ್ರಾಹಿಬೇಟ್ ಅದನ್ನು ನಾನು ನೋಡಲ್ಲ, ಯಾವುದು ನನ್ನ ಕೈಯಿಂದ ಮಾಡಬಾರ್ದು ಅಂತ ನಾನು ಮಾಡಲ್ಲ, ಯಾವುದನ್ನು ನಾನು ಕೆಟ್ಟದಾಗಿ ಯೋಚನೆ ಮಾಡಬಾರ್ದು ಅದನ್ನು ನಾನು ಮಾಡಲ್ಲ. ಹಾಗೆ ನನ್ನ ಇಡೀ ಮೈಯನ್ನು ನಾವು ಏನು ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತೇವೆ, ಆದರೆ ಯಾವುದನ್ನು ಮಾಡಬಾರ್ದು, ಯಾವುದರ ಕಡೆ ಹೋಗಬಾರ್ದು ಅಂಥದ್ದನ್ನು ಡಿಫೈನ್ ಆಗಿದೆ, ಅದರ ಪ್ರಕಾರ ನಡ್ಕೊಂಡು ಹೋಗ್ತೇವೆ. ಇದಕ್ಕೆ ಇಡೀ ಈ ಸಿಸ್ಟಮಿಗೆ ಹೇಳೋದು ರೋಜಾ ಅಂತ ಹೇಳಿ ನಾವು ಹೇಳೋದು. ಹಾಗೆ ನಾವೆಲ್ಲ ರೋಜಾ ಮಾಡ್ತಾ ಇರುವಾಗ ಬರೀ ಹಸಿವು ಮಾತ್ರ ಅಲ್ಲ, ಈಗಿನ ಕಾಲದಲ್ಲೆಲ್ಲ ಅದೇ ಅಂದ್ಕೊಂಡಿದ್ದಾರೆ ಬೆಳಿಗ್ಗೆ ಊಟ ಮಾಡಿಕೊಂಡು ಸಂಜೆವರೆಗೆ ಇಟ್ಕೊಂಡ್ಬಿಟ್ರೆ ಆಯಿತು ಅಂತ ಅಲ್ಲ, ಇಡೀ ದಿವಸದಲ್ಲಿ ನಮ್ಮ ಚಟುವಟಿಕೆಗಳು ನಾವು ಅಲ್ಲಾಹನ ಕಡೆಗೆ ಅವನಿಗೆ ಬೇಕಾದ ಹಾಗೆ ನಾವು ನಡ್ಕೊಳ್ತೇವೆ, ಅವರು ಪ್ರತಿದಿನ ಏನು ಮಾಡ್ತೇವೆ ಅದಕ್ಕೆ ನಾವು ಸೀಮಿತವಾಗಿದ್ದೆವು. ಈ ವಿಷಯವನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಪ್ರೊಫೆಸರ್ ಚಿನ್ನಬಕೋಟೆ ಹೇಳಿದ ಹಾಗೆ ಆ ಸೌಹಾರ್ದ ಶಬ್ದಕ್ಕೆ ನಾವು ನೋಡಿದರೆ ಈಗ ನೀವು ನೋಡಿ, ಕಣ್ಣಿಗೆ, ಕೈಗೆ, ನಮ್ಮ ಮೈಂಡಿಗೆ, ಹಾಗೆ ನಮ್ಮ ಹೊಟ್ಟೆಗೆ, ಇದೆಲ್ಲ ಒಂದು ಸಿಂಕ್ರೊನೈಸೇಷನ್ ಬರ್ತದೆ. ಅಲ್ಲೇ ಒಂದು ಸೌಹಾರ್ದತೆ ಬೆಳೀತದೆ. ನಾನು ಒಳ್ಳೆಯದನ್ನು ಮಾಡಬೇಕು, ಒಳ್ಳೇದು ಕಡೆಗೆ ಹೋಗಬೇಕು ಅನ್ನೋದು ಈ ಒಂದು ತಿಂಗಳಲ್ಲಿ ನಾವು ಸೌಹಾರ್ದತೆ ನಮ್ಮ ಬಾಡಿಯಲ್ಲಿ ನಾವು ತರ್ಕೊಳ್ತೇವೆ, ನಮ್ಮ ಮನಸ್ಸಲ್ಲಿ ನಾವು ತರ್ಕೊಂಡ್ಬಿಡ್ತೇವೆ. ಇದೇ ಒಂದು ತಿಂಗಳು ನಾವು ಮಾಡಿದ ಮೇಲೆ ಇಡೀ ವರ್ಷ ನಾನು ಹೀಗೆ ಇರ್ತೇನೆ ಅಂತ ಪ್ರತಿಜ್ಞೆ ಮಾಡಿ ನಾವು ಅದನ್ನು ಹಬ್ಬದ ರೀತಿಯಲ್ಲಿ ಆಚರಿಸಿ ಮುಂದೆ ನಮ್ಮ ಜೀವನ ನಡೆಸ್ಕೊಂಡು ಹೋಗ್ತೇವೆ. ಇದೇ ವಿಚಾರವನ್ನು ನಾವು ನಮ್ಮ ಸೊಸೈಟಿ ಅಳವಡಿಸ್ಕೊಂಡ್ರೆ, ನಾನು ಇನ್ನೊಬ್ಬರ ಜೊತೆ ಪರಸ್ಪರವಾಗಿ ಪ್ರೀತಿಯಿಂದ ಇರ್ಬೋದು, ನನ್ನ ಬಾಡಿಯಲ್ಲಿ ನಾವು ಹೇಗೆ ಮಾಡ್ಕೊಂಡಿದ್ದೇವೆ, ನಮ್ಮ ಮೈಯಲ್ಲಿ, ನಮ್ಮ ಕಣ್ಣಿಗೆ, ನಮ್ಮ ಕೈಗೆ, ನಮ್ಮ ಮೈಂಡಿಗೆ, ನಮ್ಮ ಕಾಲಿಗೆ, ನಮ್ಮ ಹೊಟ್ಟೆಗೆ ಹೇಗೆ ನಾವು ಸಿಂಕ್ರೊನೈಸೇಷನ್ ಮಾಡ್ಕೊಂಡು ನಡ್ಕೊಂಡು ಹೋಗಿದ್ದೇವೆ, ಅದೇ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ಕೂಡ ಇನ್ನೊಬ್ಬರ ಜೊತೆ ಪರಸ್ಪರ ಬಾಂಧವ್ಯದಿಂದ ನಾವು ಬೆಳೀಲಿಕ್ಕೆ ಮತ್ತು ಬಾಂಧವ್ಯದಿಂದ ಇರಲಿಕ್ಕೆ ನಮಗೆ ಒಂದು ದಾರಿದೀಪ ಆಗಿ ಕೊಡ್ತದೆ. ಅದಕ್ಕೆ ಸೌಹಾರ್ದತೆ ಅಂತ ಹೇಳೋದು. ಆ ಸೌಹಾರ್ದತೆ ನಮ್ಮ ರಂಜಾನ್ ತಿಂಗಳಲ್ಲಿ ಬಂದಿದೆ. ಇವತ್ತು ಇಂತಹ ಒಂದು ಸೌಹಾರ್ದ ಕೂಟವನ್ನು ನಾವು ಎಲ್ಲ ಆಚರಿಸ್ಕೊಂಡು ಎಲ್ಲರೂ ಹಿರಿಯರು, ಎಲ್ಲರೂ ಗುರುಗಳು ನಮಗೆ ಏನು ಹೇಳ್ತಾ ಇದ್ದಾರೆ ಅದನ್ನು ಅದರ ಬಗ್ಗೆ ನಮ್ಮ ಆ ವಿಚಾರಗಳನ್ನು ನಾವು ನಮ್ಮಲ್ಲಿ ಎಳುವಿಸ್ಕೊಂಡ್ರೆ ನಮಗೆ ಜೀವನ ಉತ್ತಮವಾಗ್ತದೆ ಅಂತ ಹೇಳಿಕೊಂಡು, ಬರೀ ಇಷ್ಟೇ ಅಲ್ಲ, ನಮ್ಮ ಈಗಿನ ಕಾಲದಲ್ಲಿ ಯುವಕರಿಗೆ ಬೇಕಾಗಿದ್ದು ಒಂದು ಒಳ್ಳೆಯ ಚರಿತ್ರೆ, ಒಂದು ಒಳ್ಳೆಯ ಕ್ಯಾರೆಕ್ಟರ್. ಆ ಒಳ್ಳೆಯ ಕ್ಯಾರೆಕ್ಟರ್ ಬೆಳೆಸಲಿಕ್ಕೂ ಕೂಡ ರಂಜಾನ್ ನಮಗೆ ಅನುವು ಮಾಡಿಕೊಡ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಿನ ವಿದ್ಯಾರ್ಥಿಗಳಲ್ಲಾಗಲಿ ಅಥವಾ ಯುವಕರಲ್ಲಾಗಲಿ ಬೇಕಾಗಿದ್ದೇನು ಅಂತ ಹೇಳಿದರೆ ಒಳ್ಳೆ ನಡತೆ. ಆ ನಡತೆ ಸರಿ ಇಲ್ಲದ ಕಾರಣ ಪ್ರೊಫೆಸರ್ ಚಿನ್ನಬಕೋಟೆ ಹೇಳಿದಾಗೆ ಕಳೆದ 25-30 ವರ್ಷಗಳಲ್ಲಿ ನಾವು ಎಲ್ಲವನ್ನು ಕಳ್ಕೊಂಡಂಗಾಗಿದೆ. ನಮ್ಮ ನಡತೆ ನಾವು ಸರಿ ಮಾಡಿಕೊಂಡ್ರೆ ಮುಂದೆ ಮತ್ತೆ ಆ ಒಂದು 45 ವರ್ಷ ಹಿಂದೆ ಇಸ್ಮಾಯಿಲ್ ಅವರಾಗಲಿ ಅಥವಾ ಮೊಹಮ್ಮದ್ ಅವರಾಗಲಿ ಚಿನ್ನಬಕೋಟೆ ಜೊತೆ ಹೇಗಿದ್ರು ಹಾಗೆ ಬಾಂಧವ್ಯದಿಂದ ಇರಲಿಕ್ಕೆ. ನೀವೊಂದು ನೋಡಿರ್ಬೋದು, ಒಂದು ಆಕ್ಸಿಡೆಂಟ್ ಆಗಲಿ ಅಥವಾ ಯಾರ್ದು ಮನೇಲಿ ಹುಷಾರಿಲ್ಲ ಅಂದರೆ ನಾವು ನಮ್ಮ ರಿಲಿಜನ್ನು ಎಲ್ಲ ಬಿಟ್ಕೊಂಡು ಎಲ್ಲ ಸಂಬಂಧಗಳನ್ನು ಮೀರಿ ಒಂದಕ್ಕೊಂದು ಹೆಲ್ಪ್ ಮಾಡಲಿಕ್ಕೆ ಮುಂದೆ ಹೋಗ್ತೇವೆ. ಅಲ್ಲಿ ಎಲ್ಲ ಮರೆತು ಬಿಡ್ತೇವೆ, ಮನುಷ್ಯತ್ವ ಇಂಪಾರ್ಟೆಂಟ್ ಆಗ್ತದೆ. ಒಂದು ಆಕ್ಸಿಡೆಂಟ್ ಯಾವುದೇ ಜಾಗದಲ್ಲಿ ಆಕ್ಸಿಡೆಂಟ್ ಆಗಲಿ, ಯಾವಾಗ ಮನುಷ್ಯನನ್ನು ಉಳಿಸಬೇಕು ಅಂತಿರ್ತದೆ ಅವ್ರು ಯಾವ ಜಾತಿ ಧರ್ಮ ಎಲ್ಲ ನೋಡೋದಿಲ್ಲ. ಅಂತಹ ಸಂದರ್ಭ ಮತ್ತೆ ಬರಬೇಕು, ಬರೀ ಆಕ್ಸಿಡೆಂಟ್
ವಿಷಯಗಳಲ್ಲೆಲ್ಲ ಎಲ್ಲ ಸಂದರ್ಭಗಳಲ್ಲಿ ಹಾಗೆ ಬಾಂಧವ್ಯ ನಮ್ಮಲ್ಲಿ ಬರಬೇಕು. ಆ ಬಾಂಧವ್ಯ ನಮ್ಮಲ್ಲಿ ಬರಲಿ ಅಂತ ಇಂತಹ ರಂಜಾನ್ ತಿಂಗಳಲ್ಲಿ ಒಂದು ನಾವು ಒಂದು ನಮಗೆ ಒಂದು ಚಾಲೆಂಜ್ ಆಗಿಟ್ಕೊಂಡು ಮುಂದೆ ಜೀವನದಲ್ಲಿ ನಮ್ಮ ಯುವಕರಲ್ಲಿ ಒಳ್ಳೆ ನಡತೆ ನಾವು ಮಾಡ್ಕೊಳ್ಳೋಣ. ಹಿರಿಯರು ಆಶೀರ್ವಾದ ಮಾಡ್ತಾ ಇರಬೇಕು, ನಮ್ಮ ಯಂಗ್ಸ್ಟರ್ಸಿಗೆ ಆಶೀರ್ವಾದ ಮಾಡ್ತಾ ಇರಬೇಕು, ಅವ್ರು ಗೈಡ್ ಮಾಡ್ತಾ ಇರಬೇಕು. ಈಗಿನ ಯುವಕರು ಸ್ವಲ್ಪ ದಾರಿ ತಪ್ಪಿ ಆ ಕಡೆ ಕಡೆ ಹೋಗ್ತಾ ಇದ್ದಾರೆ. ನಮಗೆಲ್ಲ ನಮ್ಮ ಗುರುಗಳು ನಮ್ಮ ತಂದೆ ತಾಯಿ ನೋಡ್ರಪ್ಪ ಹೀಗಿರಬೇಕು. ಒಂದು ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ನಮ್ಮ ಚಿಕ್ಕಪ್ಪ ಅಥವಾ ಚಿಕ್ಕಮ್ಮ ಅಥವಾ ನಮ್ಮ ಫ್ರೆಂಡ್ಸ್ ನಮ್ಮ ಡ್ಯಾಡಿ ಫ್ರೆಂಡ್ಸ್ ಯಾರು ಮನೆಗೆ ಬಂದ ತಕ್ಷಣ ಅವ್ರು ಹೇಳ್ತೀವಿ, ಏ ಬಾರಪ್ಪ ಇಲ್ಲಿ ಚಿಕ್ಕಪ್ಪ ಬಂದಿದ್ದಾರೆ, ಕಾಲು ನಮಸ್ಕಾರ ಮಾಡು, ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತಗೊಂತ. ಅವಾಗ ಬಂದು ನಮಸ್ಕಾರ ಹೇಗಿದ್ದೀರಿ ಅಂಕಲ್ ಅಂತ ಹೇಳ್ತಿದ್ವಿ. ಈಗ ಆಗೋಗಿದೆ, ಅವನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಅವ್ನು ಮೊಬೈಲ್ ಕೊಟ್ಟು ಇನ್ನೊಂದು ರೂಮಲ್ಲಿ ಹಾಕ್ಬಿಡ್ತಾನು, ಇಲ್ಲಿ ಮುಂದೆ ಬರೋದೇ ಇಲ್ಲ, ಆಶೀರ್ವಾದನ ಪ್ರಶ್ನೆಯೇ ಇಲ್ಲ. ಹಾಗಾಗಿ ಅಂತಹ ಒಂದು ಸನ್ನಿವೇಶ ಈಗ ಬಂದಿದೆ. ಯುವಕರಿಗೆ ಮತ್ತೆ ಜೀವನದಲ್ಲಿ ಹೇಗಿರಬೇಕು, ಹೇಗೆ ನಡ್ಕೋಬೇಕು, ಹಿರಿಯರ ಜೊತೆ ಹೇಗಿರಬೇಕು, ಕಿರಿಯರ ಜೊತೆ ಹೇಗಿರಬೇಕು, ಒಂದು ಸೊಸೈಟಿಯಲ್ಲಿ ಹೇಗಿರಬೇಕು, ಮಸ್ಜಿದಲ್ಲೇ ಇರಬೇಕು, ಮನೆಯಲ್ಲಿ ಹೇಗಿರಬೇಕು, ನಾವು ಕಲಿಸ್ಕೊಡುವಂಥ ಪರಿಸ್ಥಿತಿ ಬಂದಿದೆ. ಹಿರಿಯರಾದ ನಾವೆಲ್ಲ ನಮ್ಮ ಮಕ್ಕಳಿಗೆ ಅದನ್ನೆಲ್ಲ ಮತ್ತೆ ಹೇಳಿಕೊಂಡು ಅವರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್, ಒಂದು ಒಳ್ಳೆ ನಡತೆ, ಒಳ್ಳೆ ಗುಣಗಳನ್ನು ಅವರಲ್ಲಿ ಹಾಕುವಂಥ ಒಂದು ನಿರ್ಧಾರ ನಾವು ಮಾಡಿ ಈ ರಂಜಾನಿಂದ ನಮ್ಮ ಬಾಡಿಯಲ್ಲಿ ಹೇಗೆ ಸೌಹಾರ್ದತೆ ನಾವು ಬಾಳ್ತಾ ಇದ್ದೇವೆ, ಸೊಸೈಟಿಯಲ್ಲಿ ಕೂಡ ಇದೇ ರೀತಿ ಸೌಹಾರ್ದದಿಂದ ಬಾಳೋಣ ಅಂತ ಒಂದು ಒಂದು ದೃಢ ನಿರ್ಧಾರ ನಾವು ನಮ್ಮಲ್ಲಿ ಮಾಡಿಕೊಂಡು ಅಲ್ಲಾಹನ ಹತ್ರ ದುವಾ ಮಾಡಿ ನಮಗೆಲ್ಲ ಒಂದಾಗಿ ಒಳ್ಳೆಯದಾಗಿ ನಮಗೆಲ್ಲ ಇಡಲಿ, ನಮಗೆ ಒಳ್ಳೆಯದಾಗಿ ಜೀವನ ಮಾಡುವಂಥ ಒಂದು ದಾರಿದೀಪವಾಗಲಿ ಅಂತ ಹೇಳಿಕೊಂಡು ದುವಾ ಮಾಡಿಕೊಂಡು ನಮಗೆಲ್ಲ ಇವತ್ತು ಇಲ್ಲಿ ಇಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಉಪವಾಸದ ಸೌಹಾರ್ದದ ಒಂದು ಸಂಕೇತವಾಗಿ ಇವತ್ತು ಇಬ್ರಾಹಿಂ ಕೋಳಿ ಜಾಲದವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ಪ್ರೊಫೆಸರ್ ಖಾನ್ರವರು ಹೇಳಿದರು ಸೌಹಾರ್ದ, ಹಾಗೇನೆ ನಮ್ಮ ಚನ್ನಪ್ಪಗೌಡರು ಹೇಳಿದರು ಸೌಹಾರ್ದದ ವಿಚಾರವನ್ನು ಮಾತಾಡುವಾಗ ಸೌಹಾರ್ದ ಯಾವ ರೀತಿಯಲ್ಲಿ ಆಗಬೇಕಾಗಿದೆ, ಒಂದು 30 ವರ್ಷದಲ್ಲಿ ಅವರು ಹೇಳಿದ ಒಂದು ಗೋಡೆ ಕಟ್ಟಿದಂಥ ವ್ಯವಸ್ಥೆಯಲ್ಲಿ ನಾವು ಬಾಳ್ತಾ ಇದ್ದೇವೆ, ಈ ಗೋಡೆಯನ್ನು ಕೆಡವಿ ಹೋಗುವುದು ಹೇಗೆ, ಆ ಗೋಡೆಯನ್ನು ಕೆಡುವಂಥ ವ್ಯವಸ್ಥೆಯನ್ನು ಯಾವ ರೀತಿ ಮಾಡಬಹುದು. ನಮ್ಮ ಈಗಾಗಲೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕಣ್ಮಣಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಖಾದರ್ ಅವರು ಬಂದಿದ್ದಾರೆ. ಮುಬಾರಕ್. ಯಾವಾಗ ಮನುಷ್ಯ ತನ್ನ ಜೀವನದಲ್ಲಿ ಇದು ಉಪವಾಸ ಎಂಬುದು ಯಾರಿಗಾಗಿ ಬಂದಿದೆ, ಯಾಕಾಗಿ ಬಂದಿದೆ ಎಂಬುದನ್ನು ಚಿಂತನೆ ಮಾಡುವಾಗ ಮಾತ್ರ ಉಪವಾಸಕ್ಕೆ ಮಹತ್ವ ಇರುತ್ತದೆ. ಎಲ್ಲ ಧರ್ಮಗಳಲ್ಲಿಯೂ ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಉಪನಿಷತ್ ಇರ್ಬೋದು ಅಥವಾ ಗೀತೆಗಳಿರ್ಬೋದು, ಯಾವುದರಲ್ಲೂ ಎಲ್ಲ ಕಡೆಯೂ ಈ ಉಪವಾಸ ಇದೆ. ಆದರೆ ಆಚರಣೆಯ ವಿಚಾರ ಬೇರೆ ಬೇರೆ ವಿಚಾರ ಆಗಿರುತ್ತದೆ, ಬೇರೆ ಬೇರೆ ಸ್ಟೈಲಲ್ಲಿ ಆಗಿರ್ತದೆ. ನಮ್ಮಲ್ಲಿ ಕುರಾನಲ್ಲಿ ಹೇಳಿದಂಥ ವಿಚಾರ ಸೂರ್ಯೋದಯ ಆಗುವುದಕ್ಕಿಂತ ಮೊದಲು ಸೂರ್ಯ ಅಸ್ತಮಾನ ಆಗುವ ತನಕ ನಿನ್ನ ದೇಹಕ್ಕೆ ನೀನು ಆಹಾರ ಮತ್ತು ನೀರಿನ ಅಂಶವನ್ನು ತೆಗೆದುಕೊಳ್ಳಬಾರದು. ಇದರ ಉದ್ದೇಶ ಏನು ಅಂತ ಹೇಳಿದರೆ ಅಲ್ಲಾಹಿಗೆ ಸಂಬಂಧಪಟ್ಟಂತಹ ವಿಚಾರ ಇದು. ಆರೋಗ್ಯ, ಮನುಷ್ಯನ ಆರೋಗ್ಯ ಅಲ್ಲಾಹಿಗೆ ಬಹಳ ಮುಖ್ಯ ಆಗಿತ್ತು. ಮನುಷ್ಯನನ್ನು ಸೃಷ್ಟನೆ ಮಾಡಿದ ನಂತರ ಅಲ್ಲಾಹು ಒಂದೇ ವಿಚಾರವನ್ನು ಹೇಳಿದ್ದಾನೆ, ಮನುಷ್ಯ ನಿನಗೆ ಆರೋಗ್ಯ ಬಹಳ ಮುಖ್ಯ ಇದೆ. ಅದಕ್ಕೆ ಒಂದು ವಿಭಾಗದಲ್ಲಿ ನಮಗೆ ನಮಾಜ್ ಎಂಬ ಒಂದು ಶೈಲಿಯನ್ನು ಕೊಟ್ಟದ್ದು, ವ್ಯಾಯಾಮ ರೀತಿಯಲ್ಲಿ ಅದನ್ನು ಧರ್ಮಕ್ಕೆ ಅನುಗುಣವಾಗಿ ಮಾಡಿಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ವ್ಯಾಯಾಮಗಳು ಇದೇ ಇದೆ. ಅದು ಮನುಷ್ಯನ ಆರೋಗ್ಯಕ್ಕೋಸ್ಕರ ಆಗಿರುತ್ತದೆ. ಅದೇ ರೀತಿಯ ಒಂದು ಆರೋಗ್ಯದ ದೊಡ್ಡ ಪ್ರಮಾಣ ಆಗಿರ್ತದೆ ಉಪವಾಸ. ಬೆಳಿಗ್ಗೆ ಸೂರ್ಯೋದಯದ ನಂತರ ಸೂರ್ಯ ಅಸ್ತಮಾನದ ತನಕ ಅವನು ನೀರಿನ ಅಂಶ ಮತ್ತು ಆಹಾರವನ್ನು ತೆಗೆದುಕೊಳ್ಳದೆ ಇರುವಾಗ ಅದು ಮತ್ತೆ 30 ದಿವಸ ಯಾಕೆ ಬೇಕಾಗಿತ್ತು? ಒಂದು ಕೆಲವರು ಹೇಳಿದ್ರೆ ಇದು ಹಸಿವನ್ನು ತಿಳಿದುಕೊಳ್ಳಿಕ್ಕೆ ಮಾತ್ರ ಉಪವಾಸ, ಅದೊಂದು 2 ದಿವಸ ಹಸಿವಿರಲಿದ್ದರೆ ಜನರಿಗೆ ಗೊತ್ತಾಗ್ತದೆ ಹಸಿವೆ ಎಂಬುದು. 30 ದಿವಸ ಯಾಕೆ ಬೇಕು? ಒಂದು ಚಾಂದ್ರಮಾನವಾಗಿ ನಾವು ಆಚರಿಸಿರುವಂತಹ ಈ ಉಪವಾಸ 2 ಆವರ್ತನ ಕಾಲದಲ್ಲಿ, ಒಂದು ಶುಕ್ಲಪಕ್ಷ ಒಂದು ಕೃಷ್ಣಪಕ್ಷ, ಇದರಲ್ಲಿ ಚಂದ್ರನ ಕುಗ್ಗುವಿಕೆ ಉಬ್ಬುವಿಕೆ ಈ ಸಮಯದಲ್ಲಿ ತಾನು ತನ್ನ ಜೀವಕ್ಕೆ ಆಹಾರ ಮತ್ತು ನೀರಿನಂಶ ಸೂರ್ಯನ ಪ್ರಕಾಶ ಇರುವಾಗ ತೆಗೆದುಕೊಂಡಾಗ
ತೆಗೆದುಕೊಳ್ಳದೇ ಇದ್ದರೆ ಅವನಲ್ಲಿ ತುಂಬಿಕೊಂಡಿರುವಂತಹ ಕೊಬ್ಬಿನ ಅಂಶ ಆ ಜೀವದಲ್ಲಿ ಇರುವಂತಹ ಇದು ಒಂದು ಡಾಕ್ಟ್ರಿಗೆ ಗೊತ್ತಿರುತ್ತದೆ, ಡಾಕ್ಟರ್ ಆಗಿದ್ರೆ ಇದನ್ನು ಹೇಳಿದ್ರೆ ಆಗ್ಬೋದು. ಆ ಕೊಬ್ಬಿನ ಅಂಶವನ್ನು ಕರಗಿಸಲಿಕ್ಕೆ ಕೇವಲ 5 ದಿವಸ 10 ದಿವಸ ಮಾತ್ರ ಉಪವಾಸ ಮಾಡಿದರೆ ಸಾಕಾಗುವುದಿಲ್ಲ. ನಮಗೆ ಉಪವಾಸ ಮಾಡಿದ ನಮಗೆಲ್ಲರನ್ನು ಕೇಳಿದಾಗ ಗೊತ್ತಾಗ್ತದೆ, ಒಂದು 20 ದಿವಸದ ತನಕ ನಮಗೆ ಉಪವಾಸದಲ್ಲಿ ಏನು ಗೊತ್ತಾಗುವುದಿಲ್ಲ. ಅದೊಂದು 15-20 ದಿವಸ ಕಳೆದ ನಂತರ ನಮ್ಮ ಜೀವ ಬಹಳ ಬಳಲಿರುತ್ತದೆ. ಅದಕ್ಕೆ ಕಾರಣ ನಮ್ಮ ಜೀವದ ಕೊಲೆಸ್ಟ್ರಾಲ್ ಅಂದರೆ ಕೊಬ್ಬಿನ ಅಂಶ ಕಮ್ಮಿ ಆಗಿರುತ್ತೆ ಆಗ್ತದೆ. ಆ ಕೊಬ್ಬಿನ ಅಂಶ ಕಮ್ಮಿ ಆದ ತಕ್ಷಣ ನಮ್ಮ ಜೀವಕ್ಕೆ ಅದನ್ನು ತಡೆಕೊಳ್ಳುವಂಥ ಶಕ್ತಿ ಸಾಕಾಗುವುದಿಲ್ಲ. ಅದು ಒಂದು 30 ದಿವಸ ಒಂದು ಚಂದ್ರನ ಉಬ್ಬುವಿಕೆ ಕುಗ್ಗುವಿಕೆ ಆವರ್ತನ ಕಾಲದಲ್ಲಿ ನಾವು ಉಪವಾಸವನ್ನು ವ್ರತವನ್ನು ಆಚರಿಸಿದಾಗ ಮತ್ತೆ ಒಂದು 11 ತಿಂಗಳ ಕಾಲ ನಾವು ಬಹಳ ಉತ್ತಮವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದನ್ನು ಆ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಈ ಉಪವಾಸವನ್ನು ಆಚರಿಸ್ತಾ ಇದ್ದೇವೆ. ಏನೇ ಇರಲಿ, ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಮಿನಿಸ್ಟರ್ಗಳು ಬಂದ ನಮ್ಮ ಫ್ರೆಂಡ್ ಸ್ನೇಹಿತ ಐವನ್ ಡಿಸೋಜರ್ ಅವರು ಬಂದಿದ್ದಾರೆ. ಮನುಷ್ಯನನ್ನು ಯಾವಾಗ ಈ ಲೋಕಕ್ಕೆ ಸೃಷ್ಟಿಸಿದ ಅಲ್ಲಾಹು ಲಕದ ಕೆಲಕನಲ್ಲಿ ಇನ್ಸಾನ್ ಅಫಿ ಅಹ್ಸನಿ ತಕ್ವೀನ್, ಇದು ಕುರಾನಲ್ಲಿ ಹೇಳಿದಂತ ವಿಚಾರ. ಒಬ್ಬ ಮನುಷ್ಯನನ್ನು ಉತ್ತಮ ಸ್ಥಾನದಲ್ಲಿ ನಾನು ಸೃಷ್ಟಿಸಿದೆ ಅಂತ, ನನ್ನ ದೇವತೆಗಳಿಂದ ಅಧಿಕ ಸ್ಥಾನದಲ್ಲಿ, ನನ್ನ ಮಲಕೆಗಳಿಂದ ಅಧಿಕ ಸ್ಥಾನದಲ್ಲಿ ಹುಟ್ಟಿಸಿದಂತ ಮನುಷ್ಯ ಇವತ್ತು ಏನು ಮಾಡುತ್ತಿದ್ದಾನೆ ಎಂಬುದು ಬಹಳ ವಿಶೇಷವಾಗಿದೆ. ಅಲ್ಲೇ ಹೇಳಿದಾನೆ, ಸುಮ್ಮ ರದದನ ವಸ್ತ್ರ ಸಾಫಿಲೀನ್, ನಾನು ಇಷ್ಟೊಂದು ಉತ್ತಮ ಸ್ಥಾನದಲ್ಲಿ ಹುಟ್ಟಿದಂತ ಮನುಷ್ಯ ಇವತ್ತು ನೀಚ ಪ್ರವೃತ್ತಿಯನ್ನು ಮಾಡ್ತಾ ಇದ್ದಾನೆ. ಪ್ರವಾದಿಯವರೇ ಹೇಳಿಕೊಡಿ ಜನಗಳಿಗೆ. ಇದು ಈ ರೀತಿಯಲ್ಲಿ ಉತ್ತಮ ಸ್ಥಾನದಲ್ಲಿ ಹುಟ್ಟಿಸಿದಂತ ಮನುಷ್ಯ ಉತ್ತಮವನ್ನು ನಡೆಸುವಂತ ವ್ಯವಸ್ಥೆ ಆದಾಗ ಸಮಾಜ ಮತ್ತು ಸಮುದಾಯ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತದೆ. ಯಾವಾಗ ನಾವು ಉತ್ತಮರು ಯಾರು, ಉತ್ತಮರು ಹೇಗೆ, ಉತ್ತಮ ಸ್ಥಾನವನ್ನು ಪಡ್ಕೊಳ್ಬೇಕಾದ್ರೆ ಏನ್ ಮಾಡಬೇಕು ಎಂಬುದನ್ನು ತಿಳ್ಕೊಂಡಾಗ ಮಾತ್ರ ಮನುಷ್ಯನ ಜ್ಞಾನ ನಿಜವಾದ ಅಲ್ಲಾಹನೊಂದಿಗೆ ಸಂಬಂಧ ಪಡ್ತದೆ. ಆಗ ಅವನು ಈ ಸಮಾಜದಲ್ಲಿ ಮತ್ತು ಸಮುದಾಯದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಬಾಳ್ಲಿಕ್ಕೆ ಸಾಧ್ಯ ಆಗ್ತದೆ, ಸಮಾಜವನ್ನು ಒಳ್ಳೇದು ಮಾಡ್ಲಿಕ್ಕೆ ಆಗ್ತದೆ ಎಂಬುದನ್ನು ಹೇಳ್ಕೊಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ವಾಹನ ದಾವಾನ ಅನಿಲ್ ಅಲ್ಹಮ್ದುಲಿಲ್ಲ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್. 11ನೇ ತಾರೀಕಿನ ಕಾರ್ಯಕ್ರಮವನ್ನು 19ನೇ ತಾರೀಕಿಗೆ ಮುಂದೂಡಿ ಅವರಿಗಾಗಿ ಕಾರ್ಯಕ್ರಮವನ್ನು ನಾವು ಇಲ್ಲಿ ಆಯೋಜಿಸಿದ್ದೇವೆ. ಬಹುಶಃ ನಮ್ಮ ಸಚಿವರು ಯಾವಾಗಲೂ ಕೂಡ ನಮ್ಮ ಗ್ರಾಮದ ಬಗ್ಗೆ ಬಹಳ ಪ್ರೀತಿಯನ್ನು ಇಟ್ಟುಕೊಂಡವರು. ಕೊನೆಗೆ ಅಂತ ಹೇಳಿದರೆ ಸಾಮರಸ್ಯದ ಕೊಂಡಿ ಆ ರೀತಿಯಲ್ಲಿ ನಮಗೆ ಅವರು ಸಹಕಾರವನ್ನು ನೀಡಿದಂಥ, ಬಹುಶಃ ಅವರು ಶಾಸಕ ಶಾಸಕರಾಗಿದ್ದಾಗ ನಂಬರ್ ಒನ್ ಶಾಸಕ, ಅವರು ಸಚಿವರಾದಾಗ ಕೂಡ ನಂಬರ್ ಒನ್ ಸಚಿವ, ಈಗ ನಮ್ಮ ಉಸ್ತುವಾರಿ ಸಚಿವರಾಗಿ ಕೂಡ ಈ ಜಿಲ್ಲೆಯ ನಿರ್ದಾಯ ಸಚಿವರಾಗಿ ಕೆಲಸ ಮಾಡುವಂಥ ಎಲ್ಲ ಜಾತಿ ಧರ್ಮದವರನ್ನು ಒಟ್ಟಿಗೆ ಕೊಂಡೊಯ್ಯುವಂಥ ಚಾಕಚತೆಯಲ್ಲಿರುವಂಥ ಕೋಮ ಸಾಮರಸ್ಯದ ಅಧಿಕಾರನಾಗಿ, ಅಭಿವೃದ್ಧಿಯ ಅಧಿಕಾರನಾಗಿ, ಸಮುದಾಯದ ನಾಯಕನಾಗಿ, ಸರ್ವ ಧರ್ಮಗಳ ನಾಯಕನಾಗಿ ಕೆಲಸ ಮಾಡುವಂಥ ನಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯರು ನಮ್ಮ ಹೆಮ್ಮೆಯ ಶಾಸಕರೂ ಆದಂಥ ಕರ್ನಾಟಕ ಸರ್ಕಾರದ ಅಭಿವೃದ್ಧಿ ಸಚಿವರು, ಜಿಲ್ಲೆಯ ಗೌರವಾನ್ವಿತ ಉಸ್ತುವಾರಿ ಸಚಿವರಾದಂಥ ಯು ಟಿ ಖಾದರ್ ಅವರನ್ನು ಮಸೀದಿಯ ಜಮಾತಿನ ಪರವಾಗಿ ಹಾರ್ದಿಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಸಭಾ ವೇದಿಕೆಯಲ್ಲಿ ಜಿಲ್ಲೆಯ ಹಿರಿಯ ಮುಖಂಡರು, ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿಗಳು, ಬಹಳಷ್ಟು ಜಿಲ್ಲೆಯ ಅಭಿವೃದ್ಧಿಗಾಗಿ ಕೆಲಸ ಮಾಡುವಂತಹ ನಮ್ಮ ವಿದ್ಯಾರ್ಥಿ ನಾಯಕರಾಗಿ ನಮಗೆ ನಾಯಕರಾಗಿದ್ದಂತಹ ಶ್ರೀ ಐವನ್ ಡಿಸೋಜರ್ ಅವರು ಸಭಾ ವೇದಿಕೆಗೆ ಬಂದಿದ್ದಾರೆ. ಅವರನ್ನು ಕೂಡ ಸ್ವಾಗತ ಮಾಡಿಕೊಂಡು 6:30 ಗಂಟೆಗೆ ನಾವು ಸಭಾ ಕಾರ್ಯಕ್ರಮವನ್ನು ಮುಗಿಸುವ ಕಾರಣ ಮಾಂಸ ನಮ್ಮ ನೆರೆಕರೆಯವರು, ನಮಗೆ ಮಾರ್ಗದರ್ಶಕರು, ನಮ್ಮ ಹಿತಚಿಂತಕರಾದ ರವೀಂದ್ರ ರೈ ಅವರು ನಮ್ಮನ್ನು ಉದ್ದೇಶಿಸಿ ಕೆಲವು ನಿಮಿಷಗಳ ಕಾಲ ನಮ್ಮೊಂದಿಗೆ. ಬಹಳ ಉತ್ತಮವಾದ ಇಫ್ತಾರ್ ಕೂಟ ಅಂತಂದ್ರೆ ಅದು ಒಳ್ಳೆಯ ಮನಸ್ಸಿನ ಸಜ್ಜನ ವ್ಯಕ್ತಿಗಳೆಲ್ಲ ಕೂಡಿ ಮಾಡುವಂತ ಒಂದು ಕಾರ್ಯಕ್ರಮ. ಒಳ್ಳೆಯ ಮನಸ್ಸಿನ ಸಜ್ಜನ ವ್ಯಕ್ತಿಗಳೆಲ್ಲ ನಾವು ಇಲ್ಲಿ ಸೇರಿದ್ದೇವೆ. ಆದ ಕಾರಣ ಇಲ್ಲಿ ನಾವು ವಿಶೇಷವಾಗಿ ಹೇಳುವಂತ ಅಗತ್ಯತೆ ಇಲ್ಲ. ಆದ್ರೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗಬೇಕು, ನಮ್ಮ ಮುಂದಿನ ಯುವ ಜನಾಂಗಕ್ಕೆ ಒಳ್ಳೆಯ ಸಂದೇಶ ಹೋಗಬೇಕು ಎನ್ನುವಂಥದ್ದು ಇದರ ಮುಖ್ಯವಾದಂಥ ಉದ್ದೇಶ ಆಗಿರ್ತದೆ. ಅದನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಅದರಲ್ಲಿ ಕೂಡ ವಿಶೇಷವಾಗಿ ಈ ಕೋಡಿಜಾಲೆ ಕಲ್ಲಿಮಾರ ಈ ಭಾಗದಲ್ಲಿ ಇಫ್ತಾರ್ ಕೂಟವೇ ಅಗತ್ಯ ಇಲ್ಲ ನನ್ನ ಲೆಕ್ಕದಲ್ಲಿ. ಯಾಕಂತಂದರೆ ಎಲ್ಲರೂ, ಎಲ್ಲ ಜನಗಳು ಕೂಡ ಒಳ್ಳೆಯ ಮನಸ್ಸಿನ ಸಜ್ಜನ ವ್ಯಕ್ತಿಗಳು ಎಲ್ಲ ಒಬ್ಬರಿಗೆ ಒಬ್ಬೊಬ್ಬರು ಸಹಕರಿಸಿಕೊಂಡು ಇಲ್ಲಿ ಬದುಕತಕ್ಕಂಥ ಜೀವನ ಇಲ್ಲಿ ನಡೀತಾ ಇರುವಾಗ ಇಲ್ಲಿ ಅಂತಹ ಒಂದು ದೊಡ್ಡ ವಿಚಾರ ಏನಿಲ್ಲ. ಆದರೂ ಕೂಡ ಈ ಒಂದು ಕಾರ್ಯಕ್ರಮ ಬಹಳ ಅಗತ್ಯತೆ ಇದೆ. ಯಾಕೆ ಅಂತಂದರೆ ಮುಖ್ಯವಾಗಿ ಈಗ ಈ ನಮ್ಮ ಸಮಾಜ ಅಂತಂದರೆ
ಅದು ವೈವಿಧ್ಯತೆಯಿಂದ ಕೂಡಿದಂತಹ ಒಂದು ಸಮಾಜ. ನಮ್ಮ ಭಾರತದ ಒಂದು ಜೀವನಾಡಿ ಏನು ಅಂತಂದ್ರೆ ವೈವಿಧ್ಯತೆಯಲ್ಲಿ ಏಕತೆಯೇ ನಮ್ಮ ಸಂಸ್ಕೃತಿ, ವೈವಿಧ್ಯತೆಯಲ್ಲಿ ಏಕತೆ ನಮ್ಮ ಸಂಸ್ಕೃತಿ. ಆದ ಕಾರಣ ನಮ್ಮಲ್ಲಿ ಇರತಕ್ಕಂತಹ ಜಾತಿ ಧರ್ಮ ವರ್ಗ ಎಲ್ಲ ಜನ ಜನರು ಒಟ್ಟಾಗಿ ಇಲ್ಲಿ ಬದುಕಬೇಕು, ಸೌಹಾರ್ದಯುತವಾಗಿ ಬದುಕಿದರೆ ಮಾತ್ರ ಈ ನಾಡನ್ನು ಉಳಿಸಲಿಕ್ಕೆ ನಮಗೆ ಸಾಧ್ಯ ಇದೆ, ಈ ಸಮಾಜವನ್ನು ಉಳಿಸಲಿಕ್ಕೆ ನಮಗೆ ಸಾಧ್ಯತೆ ಇದೆ ಎನ್ನುವಂಥದ್ದು ಸತ್ಯವಾದಂತಹ ಮಾತು. ಆದ್ದರಿಂದ ನಾವೆಲ್ಲ ಯಾವುದೇ ಜಾತಿ ಧರ್ಮ ಆಗಿರಲಿ ನಾವೆಲ್ಲ ಒಟ್ಟಾಗಿ ಬದುಕಬೇಕು. ನಾವೆಲ್ಲರೂ ಮತದ ಬಗ್ಗೆ ಬಹಳಷ್ಟು ಮಾತಾಡ್ತೇವೆ, ನಾವು ಮತದ ಬಗ್ಗೆ ಬಹಳಷ್ಟು ಚಿಂತನೆಯನ್ನು ಮಾಡ್ತೇವೆ, ಮತದ ಬಗ್ಗೆ ನಾವು ಬಹಳಷ್ಟು ಹೋರಾಟವನ್ನೆಲ್ಲ ಮಾಡ್ತೇವೆ. ಆದರೆ ಆ ಮತ ಹೇಳಿಕೊಟ್ಟಂತಹ ಧರ್ಮ ಏನಿದೆ, ಆ ಮೌಲ್ಯ ಏನಿದೆ, ಅದನ್ನು ನಾವು ಸರಿಯಾಗಿ ಪಾಲನೆ ಮಾಡದೇ ಇರುವುದರಿಂದ ಕೆಲವೊಮ್ಮೆ ಕೆಲವು ಕಡೆಗಳಲ್ಲಿ ನಮಗೆ ಅಂತ ಸಮಸ್ಯೆಗಳೆಲ್ಲ ಬರ್ತದೆ. ಧರ್ಮ ಅಂತಂದ್ರೆ ಅದು ಜೀವನ ಧರ್ಮ, ಧರ್ಮದ ಮರ್ಮವೇ ಜೀವನ ಧರ್ಮ. ಅಂದ್ರೆ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಸಹಕರಿಸಿಕೊಂಡು ಪರಸ್ಪರ ನಂಬಿಕೆ. ನಮ್ಮ ಹಿರಿಯರೊಂದು ಮಾತು ಉಂಟು, ಮಾತಿನ ಹಿಂದೆ ಒಳ್ಳೆಯ ಮನಸ್ಸಿರಬೇಕು ಅಂತ. ಮಾತಿನ ಹಿಂದೆ ಒಳ್ಳೆಯ ಮನಸ್ಸು ಎಲ್ಲಿ ಕಟ್ಟಲಿಕ್ಕೆ ನಮಗೆ ಆಗುದಿಲ್ಲವೋ ಅಲ್ಲಿವರೆಗೆ ನಾವು ಯಾವ ಇಂಥ ಒಂದು ಸೌಹಾರ್ದತೆಯನ್ನು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ನಾವೆಲ್ಲರೂ ಮೊದಲಾಗಿ ಒಳ್ಳೆಯ ಮನಸ್ಸನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡಬೇಕು. ಒಳ್ಳೆಯ ಮನಸ್ಸನ್ನು ಕಟ್ಟಿದರೆ ನಾವು ಪರಸ್ಪರ ಕಷ್ಟದಲ್ಲಿರುವಾಗ ಸಹಕರಿಸಿಕೊಂಡು ಬದುಕಿದರೆ ನಾವು ನಮಗೆ ಗೊತ್ತುಂಟು. ಈಗ ನಮ್ಮ ಒಂದು ಹಾಸ್ಪಿಟಲ್ಗೆ ಹೋದರೆ ಇಸ್ಲಾಂ ಯಾರು ಮುಸಲ್ಮಾನನು ಹಿಂದೂಗೆ ರಕ್ತ ಕೊಟ್ಟು ಹಿಂದೂ ಮುಸಲ್ಮಾನಿಗೆ ರಕ್ತ ಕೊಟ್ಟು ಬದುಕಿಸಿದಂಥ ನಿದರ್ಶನಗಳು ತುಂಬ ಉಂಟು. ಅಂತಹ ಕೆಲಸವನ್ನು ನಾವು ಮಾಡಬೇಕು. ಅಂತಹ ಒಂದು ಪ್ರೀತಿ ನಂಬಿಕೆ ವಿಶ್ವಾಸ ನಮ್ಮಲ್ಲಿ ಇದ್ದರೆ ಏನಾಗ್ತದೆ ಅಂದರೆ ನಾವು ಒಂದು ಸೌಹಾರ್ದಯುತವಾದಂಥ ಸಮಾಜವನ್ನು ಕುಟುಂಬವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದು ಇಲ್ಲಿ ನಾವು ಚಿಂತನೆ ಮಾಡಬೇಕಾದಂಥ ಅಂಶ. ರಂಜಾನ್ ಹಬ್ಬದ ದಿನದಂದು ನಾವು ಸಚ್ಚಿಂತನೆ ಸತ್ಕರ್ಮ ಸತ್ಕಾರ್ಯವನ್ನು ಮಾಡಬೇಕು. ಆದ ಕಾರಣ ಸಚ್ಚಿಂತನೆ ಸತ್ಕರ್ಮ ಸತ್ಕಾರ್ಯಗಳೆಲ್ಲ ಈ ಒಂದು ಜಾಗದಲ್ಲಿ ಇದೀಗ ಆಗ್ತಾ ಉಂಟು. ನಾವೆಲ್ಲ ಏನಾಗಬೇಕು ಅಂತಂದ್ರೆ ಪ್ರೀತಿ ನೋಡಿ, ಇಬ್ರಾಹಿಂ ಕೋಳಿಜಾಲ್ ಇದ್ದ ನಮ್ಮ ಇಬ್ರಾಹಿಂ ಕೋಳಿಜಾಲ್ ಇದ್ದಲ್ಲಿ ಅಲ್ಲಿ ಗಲಾಟೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಕೋಮ್ ಗಲಾಟೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಂದ ಒಳ್ಳೆಯ ಮನಸ್ಸನ್ನು ಸೃಷ್ಟಿಸಿಕೊಂಡಿದ್ದಾರೆ, ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಎನ್ನುವಂತಹ ಮುಂದಾಳತ್ವವನ್ನು ವಹಿಸಿಕೊಂಡು ಅವರು ಮಾಡ್ತಾ ಇದ್ದಾರೆ ಐವನ್ರೆ. ಆದ ಕಾರಣ ಈ ಒಂದು ಕಾರ್ಯ ಇಂಥ ಕೋಡಿಜಾಲ್ರವರು ಹುಟ್ಟಬೇಕು, ಆದಷ್ಟು ಸೃಷ್ಟಿಯಾಗಬೇಕು. ಈಗಿನ ಯುವ ಜನಾಂಗಕ್ಕೆ ನಾನು ಹೇಳ್ತಾ ಇದ್ದೀನಿ, ಈಗ ಇಂಥ ಒಂದು ಯುವ ಜನಾಂಗಕ್ಕೆ ನಾನು ಹೇಳ್ತಾ ಇದ್ದೇನೆ, ಅಂಥ ಕೋಡಿಜಾಲರನ್ನು ಸೃಷ್ಟಿಸಿ. ಆಗ ಯಾವುದೇ ಇಪ್ಪತ್ತಾಗೂಟವನ್ನು ಮಾಡಬೇಕಾಗಿಲ್ಲ. ನಾವು ಓ ಇವರೊಬ್ಬರು ಪ್ರಾಯದವರು ಇದ್ದಾರೆ, ಓ ಇಲ್ಲಿ ಕೂತಿದ್ದಾರೆ ನಮ್ಮ ಇವರು ಅಲ್ಲ, ಇವರ ಹೂವಲ್ಲಿ ಬರುವಾಗ ಅವರನ್ನು ನನ್ನ ಕಾರ್ನಲ್ಲಿ ಕೂತ್ಕೊಳಿಸ್ಕೊಂಡು ನಾನು ಇಲ್ಲಿಗೆ ಇಲ್ಲಿಗೆ ತರ್ತೇನೆ ಅವರನ್ನು. ಯಾಕೆಂತಂದ್ರೆ ಒಂದು ಹಿರಿಯರವರು ಅವ್ರಿಗೆ ನಲ್ಲಿಕ್ಕೆ ಆಗುದಿಲ್ಲ, ಅವರನ್ನು ಮಸೀದಿಯವರೆಗೆ ನಾನು ಮುಟ್ಟಿಸಬೇಕಂತ ಮನಸ್ಸು ನನ್ನಲ್ಲಿ ಉದ್ಭವ ಆಗ್ತಾ ಇದೆ. ಅಂತಹ ಮನಸ್ಸನ್ನು ಸೃಷ್ಟಿಸಬೇಕು. ಅಂತಹ ಮನಸ್ಸನ್ನು ನಾವು ಸೃಷ್ಟಿಸಿದೆವು ಅಂತ ಆದ್ರೆ ನಮ್ಮ ಈ ರೀತಿಯ ಸೌಹಾರ್ದ ಕೂಟ ಸಾರ್ಥಕ ಆಗ್ತದೆ ಎನ್ನುವಂತಹ ವಿಚಾರದೊಂದಿಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಬದುಕುವ, ಕೂಡಿ ಬದುಕು. ಯಾಕಂದ್ರೆ ಸಂಸ್ಕಾರ ಸಂಸ್ಕೃತಿ ಇದು ನಮ್ಮ ಜೀವನಾಡಿ. ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದೇ ಧರ್ಮ. ಅದರೊಟ್ಟಿಗೆ ನೊಂದವರನ್ನು ಹಿಡಿದೆತ್ತಿ ಕಾಯುವುದೇ ಧರ್ಮ, ಇತರರನ್ನು ಗೌರವಿಸುವುದೇ ಧರ್ಮ, ಒಂದಾಗಿ ಬದುಕುವುದೇ ಮಹಾಧರ್ಮ. ಆದ ಕಾರಣ ನಾವೆಲ್ಲರೂ ಆ ರೀತಿಯಲ್ಲಿ ಬದುಕುವ ಎನ್ನುವಂತಹ ಹಾರೈಕೆಯೊಂದಿಗೆ ನನ್ನ ಮಾತನ್ನು ಹಿಂದು ಮುಸ್ಲಿಂ ಕ್ರೈಸ್ತ ಎಲ್ಲರೂ ಒಳಗೊಂಡಂತಹ ಒಂದು ದೇಶ ಇದ್ರೆ ಅದು ಇಡೀ ವಿಶ್ವದಲ್ಲಿ ಒಂದು ಅದ್ಭುತವಾದ ದೇಶ ಇದ್ರೆ ಅದು ಖಂಡಿತವಾಗಿಯೂ ಭಾರತ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಲ್ಲಿ ನಾವು ಯಾವತ್ತು ಹಿಂದೂ ಮುಸ್ಲಿಂ ಕ್ರಿಸ್ತ ಸೌಹಾರ್ದತೆಯಾಗಿ ಬದುಕಿದರೆ ಮಾತ್ರ ನಮ್ಮ ನೆಮ್ಮದಿಯಿಂದ ಬಾಳಿಗೆ ಸಾಧ್ಯ ಅಂತ ಹೇಳಲಿಕ್ಕೆ ನಮ್ಮ ಸೌಹಾರ್ದತೆ ನಮಗೆ ತುಂಬ ಬೇಸರ ಆಗ್ತಾ ಇದೆ. ನಮ್ಮ ಹಿರಿಯವರು ಆ ಸಂದರ್ಭದಲ್ಲಿ ಇದ್ದಂಥ ಪರಿಸ್ಥಿತಿಗೂ ಈಗ ಇದ್ದ ಪರಿಸ್ಥಿತಿಗೂ ತುಂಬ ವ್ಯತ್ಯಾಸ ಇದೆ. ಇದಕ್ಕೆ ಅನೇಕ ಕಾರಣಗಳು ಇದೆ, ಅದನ್ನು ನಾವು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡೋದೇ ಇಲ್ಲ. ಆದರೆ ಆ ಮುಂದಿನ ದಿನಗಳಲ್ಲಿ ಯಾವತ್ತು ಈ ಒಂದು ಸೌಹಾರ್ದತೆಗೆ ನಮ್ಮ ಯುವಜನಾಂಗದ ಪಾತ್ರ ಬಹಳ ದೊಡ್ಡದಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂದರೆ ನಮ್ಮ ಹಿಂದಿನ ಕಾಲದಲ್ಲಿ ಒಂದು ಹಿರಿಯವರಿಗೆ ಗೌರವ ಕೊಡುವುದು ಮತ್ತು ಅವರ ಒಂದು ಸಲಹೆ ಸೂಚನೆಯನ್ನು ಕೇಳುವಂತಹ ಪರಿಸ್ಥಿತಿ ಇದೆ. ಆದರೆ ಇದು ಎಲ್ಲ ಪ್ರತಿಯೊಂದು ಧರ್ಮದಲ್ಲೂ ಆ ಯುವಕರಿಗೆ ಅಂತಹ ತಾಳ್ಮೆ ಇಲ್ಲ. ಅದನ್ನು ಆ ತಾಳ್ಮೆಯನ್ನು ಬೆಳೆಸಿಕೊಳ್ಳುವ ಅಗತ್ಯತೆ ನಮ್ಮ ಎಲ್ಲ ಯುವ ಜನಾಂಗಕ್ಕಿದೆ. ಈ ಯುವ ಜನಾಂಗ ನಾವು ಒಟ್ಟಾಗಿ ಒಂದು ಸೌಹಾರ್ದತೆಯ ಒಂದು ಮನಸ್ಸು ಬಂದರೆ ಖಂಡಿತವಾಗಿ ಭಾರತ ಅಂತ ದೇಶ ಒಂದು ಒಗ್ಗಟ್ಟಿನಿಂದ ಕೂಡಿ ಒಂದು ಉತ್ತಮ ಸಮಾಜ ನಿರ್ಮಾಣ ಆಗ್ತದೆ. ಅದರ ಒಟ್ಟಿಗೆ ಒಂದು ದೇಶದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. ಒಟ್ಟಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ನಮ್ಮ ಈ ಭಾರತ ದೇಶದಲ್ಲಿ ನಾವು ಸೌಹಾರ್ದ ನೆಮ್ಮದಿಯಿಂದ ಬಾಳಬೇಕಾದ್ರೆ ನಮ್ಮ ಹಿಂದೂ ಮುಸ್ಲಿಂ ಕ್ರಿಶ್ಚ ಬಾಂಧವರು ಒಟ್ಟಿಗೆ ಸೇರಿಕೊಂಡು ಬದುಕೊಂಡು ಹೋಗುವ ನಾವು ಈ ಒಂದು ದೇಶದ ಒಂದು ಭದ್ರತೆಯನ್ನು ಉಳಿಸಿಕೊಂಡು ಹೋಗಿ ನಾವು ಈ ಒಂದು ದೇಶದಲ್ಲಿ ನಮ್ಮ ಈ ನಮ್ಮ ಮನುಷ್ಯ ಜೀವನ ಒಂದು 100 ವರ್ಷದ ಒಳಗಿರುವುದು ಅದನ್ನು ನಾವು ಉತ್ತಮ ರೀತಿಯಲ್ಲಿ ನಮ್ಮ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟುಕೊಂಡು ಹೋಗುವಂತ ಹೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.
ಇಫ್ತಾರ್ ಕೂಟ ಅಂತ ಹೇಳಿದ್ರೆ ಒಂದು ಸಂತೋಷದ ಕಾರ್ಯಕ್ರಮ, ಇದು ದುಃಖ ಬೇಡುವಂಥ ಇದೇನಿಲ್ಲ. ಒಬ್ಬೊಬ್ಬರು ಸಂತೋಷವಾಗಿರೋ ಸಿಗಟ್ಟಿಗೆದರ್ ಅಲ್ವಾ, ಇದೊಂದು ಕೂಟ. ಹಾಗಾಗಿ ಇದಕ್ಕೆ ಒಂದು ಭಾಳ ಮಹತ್ವ ಇದೆ. ಮುಸ್ಲಿಂ ಬಾಂಧವರು ತಮ್ಮ ಉಪವಾಸವನ್ನು ಮಾಡಿ ಉಪವಾಸ ಬಿಡುವಂಥ ಸಂದರ್ಭದಲ್ಲಿ ಇತರ ಧರ್ಮದವರನ್ನು ಸೇರಿಕೊಂಡು ಅವರ ಜೊತೆ ಸಾಥ್ ಕೊಡೋದು, ದಟ್ ಈಸ್ ಕಾಲ್ಡ್ ಒಂದು ಅವರಿಗೆ ನೀವು ಪವಿತ್ರ ದಿನವನ್ನು ಆಚರಣೆ ಮಾಡ್ತಾ ಇದ್ದೀರಿ, ನಿಮ್ಗೆ ಶುಭವಾಗಲಿ ಅಂತ ನಾವು ಆರೈಕೆ ಮಾಡೋದು. ಈಗ ಇದಕ್ಕೆ ಬೇರೆ ಬೇರೆ ಅರ್ಥಗಳು ಬಂದಿದೆ, ಸೌಹಾರ್ದತೆಗಾಗಿ, ಏನು ಕೋಮದ್ವೇಷವನ್ನು ಕಡಿಮೆ ಮಾಡೋದಕ್ಕಾಗಿ ಅಂತ ಹೇಳ್ತೇವೆ. ನಾವು ಚಿಕ್ಕಂದಿನಿಂದಲೂ ನಮ್ಮ ಹತ್ರ ನನಗೆ ಅತ್ಯಂತ ಹೆಚ್ಚು ಮಿತ್ರರಿರುವವರು ಮುಸ್ಲಿಂ ಸಮುದಾಯದವರು. ಹಾಗಾಗಿ ನಾನು ಅವರ ಜೊತೆ ಯಾವಾಗಲೂ ಕೂಡಿಕೊಂಡಿರುವಾಗ ಇಫ್ತಾರ ಆಚರಣೆ ಆಗಿರ್ಬೋದು, ರಂಜಾನ್ ಹಬ್ಬ ಬಂತು ಅಂದರೆ ನಮಗೂ ಹಬ್ಬ ಅಂತಾರದು, ಯಾಕೆ ಅವ್ರ ಜೊತೆ ಒಳ್ಳೊಳ್ಳೆ ತಿಂಡಿ ಮಾಡ್ತಾರೆ ಅಂದರೆ ನಮ್ಗೆ ಕೊಡೋದು, ಕ್ರಿಸ್ಮಸ್ ಬಂದರೆ ನಾವು ಕೊಡೋದು. ಹಾಗೆ ಅದು ಒಂದು ಸೌಹಾರ್ದತೆ ಅಥವಾ ಒಟ್ಟು ಕೂಡುವಿಕೆಯ ಒಂದು ಸಂದರ್ಭ. ಈಗ ರಂಜಾನ್ ಹಬ್ಬ ಆಚರಣೆ ಮಾಡುವ ಸಂದರ್ಭದಲ್ಲಿ ಉಪವಾಸದ ಬಗ್ಗೆ ಕೆಲವೊಮ್ಮೆ ಚರ್ಚೆ ಆಗ್ತಾ ಇದೆ. ಉಪವಾಸ ಕಾಲದಲ್ಲಿ ಮುಸ್ಲಿಂ ಬಾಂಧವರು ಹೆಚ್ಚು ಕ್ರಿಯಾಶೀಲರಾಗಿರ್ತಾರೆ ಅಂತ ನಾನು ಅಂದುಕೊಂಡಿದ್ದೇನೆ. ಯಾವಾಗ ಅವರಿಗೆ ಆ ಉಪವಾಸದ ಹಠ ಬರ್ತದೋ ಆವಾಗ ಸಮಾಜದಲ್ಲಿ ಕೂಡ ಅವರು ಭಾಳ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾರೆ. ನಾನು ಅನೇಕ ಬಾರಿ ಅವರ ಕಾರ್ಯಚಟುವಟಿಕೆಗಳನ್ನು ಗಮನಿಸಿದ್ದೇನೆ. ಉಪವಾಸ ದಿನಗಳು ಬಂತು ಅಂದರೆ ಅವರು ಬೆಳಗ್ಗೆ ಬೇಗನೆ ಡ್ಯೂಟಿಗೆ ಅಟೆಂಡ್ ಮಾಡ್ತಾರೆ, ಸಂಜೆ 6:30 ಅವರ ಟೈಮ್ ಇರುವವರೆಗೂ ಅವರು ಕೆಲಸ ಮಾಡ್ತಾರೆ ಮತ್ತು ಆದಷ್ಟು ಹೆಚ್ಚು ಸಮಯವನ್ನು ಸಮಾಜದ ಜೊತೆ ಕಳೆಯುತ್ತಾರೆ. ಮತ್ತು ಕೆಲವು ಸತಿ ಬಂದಿರಿ ಸುಳ್ಳು ಬಂದು ಕೂಡಲೇ ಕಮ್ಮಿ ಮಾಡ್ತಿದ್ದಾರೆ ಅಂತೆ, ಏನಾದರೂ ಇದ್ದು ಅದೂ ಕಡಿಮೆ ಮಾಡ್ತಾರೆ, ದಾನ ಧರ್ಮ ಜಾಸ್ತಿ ಮಾಡ್ತಾರೆ, ತನ್ನಲ್ಲಿ ಇದ್ದುದನ್ನು ನೇರವಾಗಿ ಹೇಳ್ತಾರೆ, ತನ್ನಲ್ಲಿ ಏನಾದ್ರು ಇದ್ದರೆ ಅದನ್ನು ಹಂಚಿಕೊಳ್ಳುವಂಥ ಸಂದರ್ಭ ಮತ್ತು ಮನ ಪರಿವರ್ತನೆ ಮಾಡುವಂಥ ಸಂದರ್ಭ ಅದು ರಂಜಾನ್ ಸಂದರ್ಭ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡಬೇಕು. ನಾವು ಸಮಾಜದಲ್ಲಿ ಅನೇಕ ಕಡೆಗಳಲ್ಲಿ ಹೋಗುವಾಗ ಅನೇಕ ಏನು ಒತ್ತಡಗಳು ನಮಗಿರುತ್ತೆ ಸಮಾಜದಲ್ಲಿ, ಎಲ್ಲ ಒತ್ತಡಗಳನ್ನು ಮೀರಿ ನಿಲ್ಲುವಂಥ ಸಂದರ್ಭ ರಂಜಾನ್ ಸಂದರ್ಭ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿದ್ದೇವೆ ಅಂತೇಳಿ ತೋರಿಸೋದ್ರ ಜೊತೆಗೆ ಈ ಹಬ್ಬದ ವಿಚಾರಗಳು ನಾನು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ, ಅಷ್ಟು ಸಮಯ ಇಲ್ಲ. ಹಾಗಾಗಿ ನಾನು ಇಷ್ಟನ್ನೇ ಹೇಳ್ತೇನೆ, ಈ ಒಂದು ರಂಜಾನ್ ಕೂಟದಲ್ಲಿ ಗೆಟ್ ಟುಗೆದರ್ ಏನು ಮಾಡ್ತೇವೆ ನಾವು, ಇಫ್ತಾರ್ ಕೂಟ ಅಂತ ಆರ್ಗನೈಸ್ ಮಾಡ್ತೇವೆ. ಅದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು. ನಾವೆಲ್ಲರೂ ಒಟ್ಟಾಗಿ ಸೇರಿದಾಗ ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಶಾಂತಿ ಸೌಹಾರ್ದತೆ ಆಟೋಮೆಟಿಕ್ ಬರ್ತದೆ. ನಮ್ಮ ಹಿಂದೆ ಮಾತಾಡಿದಂಥ ಇವರು ಹೇಳಿದರು ಈ ಭಾಗದಲ್ಲಿ ಸೌಹಾರ್ದತೆಗೆ ಏನು ಕೊರತೆನೇ ಇಲ್ಲ ಅಂತ. ಅಂದರೆ ಅವರು ಕೋಡಿಜಾಲ್ ಇಬ್ರಾಹಿಮನ್ನು ಉದ್ಘಾಟನೆ ಉದಾಹರಣೆ ಕೊಟ್ಟರು. ಕೋಡಿಜಾಲ್ ಇಬ್ರಾಹಿಮ್ ಅಂತವರು ಒಂದು 10 ಅಥವಾ 100 ಹುಟ್ಟಿಕೊಂಡು ಬರಲಿ ಅಂತೇಳೋ ಮಾತನ್ನು ಹೇಳಿದರು. ಯಾಕೆ ಹೇಳಿದರು ಅಂದರೆ ಎಲ್ಲ ಧರ್ಮವನ್ನು ಪ್ರೀತಿಸುವಂಥವ್ರು ನಾವು ಆಗಬೇಕು. ನಮ್ಮಲ್ಲಿ ಏನಾಗಿದೆ, ನನ್ನ ಧರ್ಮ ಮೇಲೂ ನನ್ನ ಧರ್ಮ ಮೇಲೂ ಅಂತ ಹೋರಾಟಗಳು ನಡೀತಾ ಇವೆ. ಎಲ್ಲರ ಧರ್ಮದಲ್ಲಿ ಒಳ್ಳೆಯದನ್ನೇ ಮಾಡಲಿಕ್ಕೆ ಹೇಳಿದ್ದು, ಎಲ್ಲರ ಧರ್ಮದಲ್ಲಿಯೂ ಪರಸ್ಪರ ತಾವು ಅಣ್ಣ ತಮ್ಮದಿಂದ ಇರಬೇಕು ಅಂತಲೇ ಹೇಳಿದ್ದು. ಆದರೆ ಯಾರಿಗೆ ಧರ್ಮದ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ, ಅವರು ನನ್ನ ಧರ್ಮ ಮೇಲೂ ನನ್ನ ಧರ್ಮ ಮೇಲೂ ಅಂತ ಮಾತಾಡುವ ಮೂಲಕ ಸಮಾಜದಲ್ಲಿ ಎಲ್ಲವೂ ಬರೀ 0.01% ಜನ ಇವರು ಗೊಂದಲವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇದು ಮುಂದಕ್ಕೆ ಸರಿ ಹೋಗ್ತದೆ ಅಂತೇಳುವ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಸ್ನೇಹ ಕೂಟಕ್ಕೆ ಅಥವಾ ಇಫ್ತಾರ್ ಕೂಟಕ್ಕೆ ಶುಭ ಕೋರ್ತೇನೆ. ನಾನು ಕೂಡ ವರ್ಷಂ ಪ್ರತಿ ರಂಜಾನ್ ಕೂಟವನ್ನು ಏರ್ಪಾಡು ಮಾಡ್ತಾ ಇದ್ದೇನೆ. ಈ ಸಲ 4 ರಂಜಾನ್ ಹಬ್ಬದ ಇಫ್ತಾರ್ ಕೂಟವನ್ನು ನಾನು 29 ಸಂಜೆ 5 ಮಂಗಳೂರಿನ ಫಾದರ್ ಮಿಲ್ಲರ್ಸ್ ಕನ್ವೆನ್ಷನ್ ಸೆಂಟ್ರಲ್ಲಿ ಕಳಿಸಲು ಅಲ್ಲಿಯೂ ಮಾಡಿದ್ದೆ. ಈ ಸಲ ಅಲ್ಲಿ ಅರೇಂಜ್ ಮಾಡಿದ್ದೇನೆ, ತಾವೆಲ್ಲರೂ ಆಗಮಿಸಬೇಕು ಅಂತೇಳಿ ಕೋರಿ ಮಾತು ಮುಗಿಸ್ತೇನೆ. ಅಧ್ಯಕ್ಷರ ದುಮ್ಮಾಸಿ ಅಧ್ಯಕ್ಷರನ್ನು ಮತ್ತು ನನ್ನ ಈ ಸಮಿತಿಯ ಸರ್ವ ಸದಸ್ಯರನ್ನು ಮತ್ತು ನಮ್ಮ ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದ ಎಲ್ಲರನ್ನು ಕೂಡ ಊರಿನವರನ್ನು ಅಭಿನಂದಿಸಿ ಇಚ್ಛಿಸ್ತೇನೆ. ಬಹುಶಃ ಯಾವ ಒಂದು ಸಂಸ್ಕೃತಿ ನಮ್ಮ ಒಂದು ಪ್ರದೇಶದಲ್ಲಿತ್ತ ಆ ಸಂಸ್ಕೃತಿಯನ್ನು ಜೀವಂತವಾಗಿ ಉಳಿಸಿಕೊಳ್ಳುವಂಥಲ್ಲಿ ಕೋಡಿಜಾಲ ಪ್ರದೇಶದ ಹಿರಿಯರಿಗೆ ಒಗ್ಗಟ್ಟಾಗಿದ್ದುಕೊಂಡು ಒಂದು ಬಹಳ ಅರ್ಥಪೂರ್ಣ ಮತ್ತು ಸೋದರತ ಇಫ್ತಾರ್ ಕೂಟ ಅಥವಾ ಹಮ್ಮಿಕೊಂಡಿದ್ದೀನಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಇವತ್ತು ನಮ್ಮ ಪವಿತ್ರವಾದ ಈ ಒಂದು ರಂಜಾನ್ ತಿಂಗಳಲ್ಲಿ ನಾವೆಲ್ಲ ಅತ್ಯಂತ ಪ್ರೀತಿ ವಿಶ್ವಾಸದಿಂದ 1 ಕಾಲ ಅತ್ಯಂತ ಪವಿತ್ರ ಮತ್ತು ಪ್ರಾಮುಖ್ಯತೆಯನ್ನು ತಮ್ಮ ಉಪವಾಸ ವ್ರತ ಆಚರಣೆ ಮಾಡ್ತೇವೆ. ನಾನು ಯಾವಾಗಲೂ ಹೇಳೋದಿಷ್ಟೇ, 11 ಔಟ್ ಆಫ್ ಟ್ರ್ಯಾಕ್ ಇರ್ತೇವೆ, ಮತ್ತೆ ಟ್ರ್ಯಾಕಲ್ಲಿ ನಮ್ಮನ್ನು ಹಾಕೊಂಡು ಜನವೆಲ್ಲ ಹಲ್ಲಿ ತಪ್ಪಿದಂಥ ಪರಿಸ್ಥಿತಿ ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿರುವಂಥದ್ದು ಒಂದೊಂದು ವಿಚಾರದಲ್ಲಿರುವಂಥ ಸಂದರ್ಭ.
ಈ ಒಂದು ಮತ್ತೆ ಎಲ್ಲ ಟ್ರ್ಯಾಕ್ಗೆ ಬಿದ್ದು ಉದ್ದೇಶ ಏನಂತ ಹೇಳಿದರೆ ಈ ಒಂದು ತಿಂಗಳು ಮಾತ್ರ ಏರುವುದಲ್ಲ, ಈ ಒಂದು ತಿಂಗಳು ಕರೆಕ್ಟ್ ಟ್ರೈನಿಂಗ್ ಆಗಿ ಮುಂದಿನ 11 ತಿಂಗಳು ಕೂಡ ಅದೇ ರೀತಿಯಲ್ಲಿ ಸಿಸ್ಟಮೆಟಿಕ್ ಆಗಿ ಹೋಗುವಂಥ ಪರಿಸ್ಥಿತಿ ಬೇಕು. ಮತ್ತೆ ಇನ್ನೊಂದು ನೆಕ್ಸ್ಟ್ ಬರುವಾಗ ಹೋಗುವಂಥ ವಿಚಾರ. ಆದಾಗ ಈ ಒಂದು ತಿಂಗಳಲ್ಲಿ ನಾವು ಯಾವುದೊಂದು ಅತ್ಯಂತ ಪವಿತ್ರತೆಯಿಂದ ತಮ್ಮ ಉಪವಾಸ ವ್ರತ ಮಾತ್ರಲ್ಲ, ತಮ್ಮ ವ್ಯಕ್ತಿತ್ವ ಮತ್ತು ವ್ಯಕ್ತಿಗತ ಜೀವನವನ್ನು ಯಾರಿಗೂ ಕೂಡ ತೊಂದರೆ ಮಾಡದ ರೀತಿಯಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡುವ ಮನವನ್ನು ಇಟ್ಟುಕೊಂಡು ಒಬ್ಬರನ್ನು ಶ್ರಮಿಸುವಂಥದ್ದು ಮತ್ತು ಅಗತ್ಯದಲ್ಲದೆ ಅನಗತ್ಯದ ಯಾವುದೇ ಒಂದು ಮಾತನ್ನು ಕೂಡ ಆಡದೆ ನಮ್ಮ ಏ ಒಂದು ಜೀವನದ ವ್ಯಕ್ತಿ ರೂಪಿಸಿಕೊಳ್ತೇವ, ಆ ಜೀವನದ ವ್ಯಕ್ತಿತ್ವವನ್ನು ಮುಂದಿನ 11 ತಿಂಗಳು ಕೂಡ ರೂಪಿಸುವಂಥ ವಿಚಾರ ಇವತ್ತು ಆಗ್ಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಜೊತೆಯಲ್ಲಿ ತಾವೆಲ್ಲ ಜಾತಿಯೆಲ್ಲ ಮತ್ತೆಲ್ಲ ವರ್ಗ ಕರೆದ ಒಂದು ಪ್ರೀತಿ ಅರಗರು ಎಲ್ಲರೂ ಕೂಡ ಇತ್ತು, ಸೋದರದ ಪ್ರೀತಿಯಿಂದ ವಿಶ್ವಾಸ ಬಂದಿದ್ದಾರೆ. ಇದು ನಮ್ಮ ಜಿಲ್ಲಾ ಇವತ್ತು ಸಂಸ್ಕೃತಿಯಾಗಿದೆ. ನಾನು ಯಾವಾಗಲೂ ಕೂಡ ಹೇಳ್ತಾ ಇದ್ದೇನೆ, ಎಲ್ಲ ಧರ್ಮದಲ್ಲಿ ಯಾರು ಆ ಧರ್ಮವನ್ನು ಕರೆಕ್ಟ್ ಅಚ್ಚುಕಟ್ಟಾಗಿ ಅರ್ಥ ಮಾಡಿಕೊಂಡು ಪಾಲಿಸ್ತಾನ ಅವನು ಖಂಡಿತವಾಗಿ ಗುಮ್ಮವಾದಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಪವಿತ್ರವಾದ ಕುರಾನನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ತನ್ನ ಜೀವನವನ್ನು ಯಾರು ಸಾಗಿಸ್ತಾನೆ ಅವನು ಇನ್ನೊಂದು ಧರ್ಮವನ್ನು ದ್ವೇಷಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಪವಿತ್ರ ಒಂದು ಕುರಾನ್ನಲ್ಲಿ ಒಂದೇ ಒಂದು ಅಕ್ಷರ ಇನ್ನೊಬ್ಬರಿಗೆ ನೋವುಂಟು ಮಾಡುವ ಒಂದೇ ಒಂದು ಅಕ್ಷರ ಕೂಡ ಇವತ್ತು ಆ ಪವಿತ್ರವಾದ ಕುರಾನಿಗೆ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತು. ಯಾರಾದರೂ ಸಣ್ಣ ಪುಟ್ಟ ವಿಚಾರಕ್ಕೆ ಇವತ್ತು ಬೇರೆ ಧರ್ಮದವರನ್ನು ಇವತ್ತು ನೋಯಿಸುವಂಥದ್ದ ಅಥವಾ ಏನಾದರೂ ಇಂಥ ಮಾತಿದ್ರೆ ಅವರು ಸರಿಯಾಗಿ ನಮ್ಮ ಧರ್ಮವನ್ನು ಅರ್ಥ ಮಾಡದಿದ್ದವರು ಮತ್ತು ತಿಳಿಯದಿದ್ದವರು ಮತ್ತು ಉಲೇಮಗಳಿಂದ ಅರ್ಥ ಮಾಡಿ ಕೊಲ್ಲದವರು ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಭಗವದ್ಗೀತೆ ಇರಲಿ ಬೈಬಲ್ ಇರಲಿ ಒಂದೇ ಒಂದು ಅಕ್ಷರ ಕೂಡ ಇನ್ನೊಂದು ಧರ್ಮದ ಯಾರಿಗೂ ಕೂಡ ಅಲ್ಲಿ ನೋವುಂಟು ಮಾಡೋ ವಿಚಾರವೇ ಇಲ್ಲ. ಮೂರು ಪವಿತ್ರವಾದ ಗ್ರಂಥದಲ್ಲಿ ಕೂಡ ನ್ಯಾಯ ಅನ್ಯಾಯ ಸತ್ಯ ಅಸತ್ಯ ಬಹುಶಃ ನಮ್ಮ ಯಾವೊಂದು ಸತ್ಯವನ್ನು ಸಾಪ ನಮ್ಮ ಮೂಲಕ ಸಮಾಜದಲ್ಲಿ ಸಹೋದರತೆ ಪ್ರೀತಿ ವಿಶ್ವಾಸ ಜನಸಾಮಾನ್ಯ ಕಣ್ಣೀರನ್ನು ಒರೆಸುವುದೇ ಮೊದಲ ಆದ್ಯತೆ ಮುಖಾಂತರ ಬಂದಂಥ ವಿಚಾರ ಇವತ್ತು ಆಗ್ತದೆ. ಈ ತತ್ವ ಆದರ್ಶಗಳು ಎಲ್ಲರ ಗುಣದಲ್ಲಿ ಬರಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತು. ಬಹುಶಃ ಈ ಒಂದು ಇಫ್ತಾರ್ ಕೂಟ ನಮ್ಮನ್ನೆಲ್ಲ ಇವತ್ತು ಸೇರಿಸಿಕೊಂಡು ನಮ್ಮ ನಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳುವಂಥ ಅವಕಾಶ ನಮಗೆಲ್ಲರಿಗೂ ಕೂಡ ಇವತ್ತು ಆಗಿದೆ. ನಾವೆಲ್ಲರೂ ಕೂಡ ಬಹುಶಃ ಅಲ್ಲಾಹು ತಾಲಾ ನಮ್ಗೆ ಎಷ್ಟು ವರ್ಷ ಆಯುಷ್ ಕೊಟ್ಟಿದ್ದಾರೆ ಅದನ್ನು ಬಹಳ ಚೆನ್ನಾಗಿ ಪ್ರೀತಿ ವಿಶ್ವಾಸದಿಂದ ಸಾಗಿಸುವಂಥ ಮನೋಭವನ ಹಮ್ಮಿಕೊಂಡು ಬರುವಂಥ ಅವಕಾಶ ಆಗಬೇಕಾಗ್ತದೆ. ನಾನು ಕೆಲವರನ್ನು ಯುವಕರನ್ನು ನೋಡ್ತೇನೆ, ಭಾಳ ಅರ್ಜೆಂಟ್ ಪುರ್ಸೊತ್ತಿಲ್ಲ, ಯುವಕರ ಗಡಿಬಿಡಿಗೆ ಭಯಂಕರ ಆ ಕಡೆ ಈ ಕಡೆ ಓಡಾಡೋ ಭಯಂಕರ ಸ್ಟೈಲ್. ಆ ಯುವಕ ಒಮ್ಮೆ ನಿಲ್ಲಿಸಿ ಕೇಳಿ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿ, ಅವನಿಗೆ ಗೊತ್ತಿಲ್ಲ ಅವನು ಎಲ್ಲಿ ಹೋಗ್ತಾನೆ ಅಂತ, ಅವನು ಮಾಲ್ಸ ಅಂತ ಎಲ್ಲಿ ಹೋಗುದಂತೀನಿ. ಸೊ ಸ್ಪಷ್ಟವಾದ ಒಂದು ಗುರಿ ಮುಖಾಂತರ ಭಾಳ ಸಮಾಧಾನದಿಂದ ಭಾಳ ಆರಾಮದಿಂದ ಸಮಸ್ಯೆ ಬಂದಾಗ ಒಂದು ಉತ್ತಮವಾಗಿ ತಮ್ಮ ಬಗೆಹರಿಸಿಕೊಂಡು ಉತ್ತಮವಾದ ವ್ಯಕ್ತಿತ್ವದ ಮೇಲೆ ಹೋಗುವಂಥ ಒಂದು ಮನೋಭಾವವನ್ನು ನಾವೆಲ್ಲ ಯುವ ಜನಾಂಗ ಹಿರಿಯರ ಮುಖಾಂತರ ನಾವು ಕಲಿಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಬಹುಶಃ ನಮ್ಗೆ ಈಗ ನಮ್ಮ ಉಲೇಮ ಆಗಿರ್ಬೋದು ಹಿರಿಯರೆಲ್ಲ ಹೇಳ್ತಾ ಇರ್ತಾರೆ, ಒಂದೇನು ಬಹಳ ಸ್ಪಷ್ಟವಾದ ಹೃದಯದಿಂದ ಯಾರನ್ನು ಕೂಡ ನೋಯಿಸಿದ ಮನ ಯಾರಿಗೂ ಕೂಡ ಇವತ್ತು ಬರಬಾರ್ದು, ಯಾರಿಗೂ ಕೂಡ ನೋವಿನ ಮಾತನ್ನು ಆಡುವಂಥ ವಿಚಾರ ಬರಬಾರ್ದು. ಯಾರು ಕೂಡ ಕಷ್ಟದಲ್ಲಿ ಕಂಡಾಗ ತನ್ನಿಂತಾನೆ ನಮ್ಮ ಏನೇ ಕೆಲಸ ಇದ್ದರೂ ಕೂಡ ಎಲ್ಲವನ್ನು ಬದಿಗೊತ್ತಿ ಬಹುಶಃ ಕಷ್ಟದವನಿಗೆ ಸಹಕಾರ ಮನೋಭಾವ ವ್ಯಕ್ತಿತ್ವ ಪ್ರತಿಯೊಬ್ಬನ ಜೀವನದಲ್ಲಿ ಬರಬೇಕು. ಅವನು ಬಹುಶಃ ಇವತ್ತು ದೇವರಿಗೆ ಅತ್ಯಂತ ಪ್ರೀತಿಯ ಒಂದು ವ್ಯಕ್ತಿಯಾಗಿ ಇವತ್ತು ಕಾರ್ಯಕರ್ತ ಇವತ್ತು ಆಗ್ತಾನೆ. ಅದು ಬಹುಶಃ ಎಲ್ಲರಿಗೆ ಬರುವಂಥ ವಿಚಾರ ಇವತ್ತು ಆಗಬೇಕು, ಅದು ಆಗ್ತದೆ. ಇಂಥೆಲ್ಲ ಸವಾರದ ಕೂಟ ಅದಕ್ಕೆ ದೊಡ್ಡ ಮಟ್ಟದ ಒಂದು ಪ್ರೋತ್ಸಾಹ ಕೂಡ ಕೊಡ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನನಗೊಬ್ಬರು ಪುಸ್ತಕ ಓದಿದಾಗ ಪುಸ್ತಕದಲ್ಲಿ ಇತ್ತು, ಕೆಲವರು ಹೇಳ್ತಾರೆ ಮುಸ್ಲಿಂ ಧರ್ಮ ಬಹಳ ಅತ್ಯುತ್ತಮವಾದ ಧರ್ಮ, ಹಿಂದೂ ಸಹೋದರು ಹೇಳ್ತಾರೆ ಹಿಂದೂ ಧರ್ಮ ಬಹಳ ಅತ್ಯುತ್ತಮವಾದ ಧರ್ಮ, ಕ್ರಿಶ್ಚಿಯನ್ ಸಹೋದರು ಹೇಳ್ತಾರೆ ಕ್ರಿಶ್ಚಿಯನ್ ಧರ್ಮ ಅತ್ಯುತ್ತಮವಾದ ಧರ್ಮ. ಮತ್ತು ಈ ಮೂರೂ ಧರ್ಮದ ಒಪ್ತಾರೆ, ಇದೆಲ್ಲರ ಜೊತೆಯಲ್ಲಿ ಮನುಷ್ಯತ್ವದ ಒಂದು ಧರ್ಮ ಇದೆ, ಅದೆಲ್ಲಕ್ಕಿಂತಲೂ ಮಿಗಿಲಾಗಿ ಇರುವಂಥ ಧರ್ಮ. ಸೊ ಎಲ್ಲ ಮನುಷ್ಯತ್ವದಲ್ಲಂಥ ಧರ್ಮ ಅದು ಯಾವ ಧರ್ಮದ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಮನುಷ್ಯ ಮನುಷ್ಯರಾಗಿ ನಾವು ಜೀವನ ಮಾಡುವ ಅವಕಾಶ ಮಾಡಿಕೊಂಡು ನಾವು ಪರಸ್ಪರ ಒಬ್ಬರಿಗೊಬ್ಬರು ಸಹಕಾರ ಮಾಡಿ ಒಬ್ಬರಿಗೊಬ್ಬ ಪ್ರೀತಿ ವಿಶ್ವಾಸ ಹಂಚಿಕೊಂಡು ಒಬ್ಬರಿಗೊಬ್ಬರ ಕಷ್ಟದಲ್ಲಿ ಭಾಗಿಯಾಗುವಂಥ ಮನೋಭಾವವನ್ನು ಹಮ್ಮಿಕೊಳ್ಳುವಂಥ ಅವಕಾಶ ಆಗಲಿ. ಕೊಡಗಲ್ಲಿ ಜುಮಾ ಮಸೀದಿಯ ವಠಾರದಲ್ಲಿ ಈ ಒಂದು ಇಫ್ತಾರ್ ಕೂಟ ನಮ್ಮೆಲ್ಲರನ್ನು ಕೂಡ ಎಲ್ಲ ಜಾತಿಯೆಲ್ಲ ಮತ್ತು ಬಾಂಧವರನ್ನು ಸೇರಿಸಿಕೊಂಡು ಒಂದು ಮಾದರಿಯಾದ ಕಾರ್ಯಕ್ರಮ ಇನ್ನಿತ್ತಲ್ಲ ಸಹೋದರ ಮಿತ್ರರಿಗೆ ಒಂದು ಪ್ರೇರಣೆ ಇವತ್ತು ಶಕ್ತಿ. ಐವನ್ ಡಿಸೋಜರು ಪ್ರತಿ ವರ್ಷ ಕೂಡ ತಮ್ಮ ಇಫ್ತಾರ್ ಕೂಟದ ಜೊತೆಯಲ್ಲಿ ಎಲ್ಲ ಧರ್ಮದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅತ್ಯುತ್ತಮವಾಗಿ ಸಮಾಜ ಎಲ್ಲ ಒಗ್ಗೂಡಿಸಿಕೊಂಡ ಕಾರ್ಯಕ್ರಮ ಮಾಡಿದ್ರು ನಮ್ಗೆ ಅತ್ಯಂತ ಸಂತೋಷದ ವಿಚಾರ ಅಂತಕೊಂಡು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮಗೆಲ್ಲರಿಗೂ ಕೂಡ ಬಹುಶಃ ಕೋಡಿಜಾಲ್ ಪ್ರದೇಶ ದೊಡ್ಡ ಒಂದು ಉತ್ತಮ ಒಂದು ಈ ಒಂದು ಮಾದರಿ ಯಾಕೆಂದ್ರೆ ಹೇಳಿದೆ ಕೋಡಿಜಾಲ್ ಪ್ರದೇಶ ಮತ್ತು ಜುಮ್ಮ ಮಸೀದಿಯ ಮತ್ತು ಈ ಪ್ರದೇಶದ ಕೊನಾಜೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಎಲ್ಲ ಹಿರಿಯರು ಮತ್ತು ಯುವಕರು ಒಗ್ಗಟ್ಟಾಗಿದ್ದುಕೊಂಡು
ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರು ಒಂದು ಉತ್ತಮವಾದ ಸಂಘಟಿತರಾಗಿ ತನ್ನ ಕೆಲಸ ನಿರ್ವಹಿಸುವ ಒಂದು ಕೆಲವೇ ಕೆಲವು ಗ್ರಾಮಗಳಲ್ಲಿ ಒಂದು ಕೋಟೆಜಲ ಮತ್ತು ಕೊಣಜ ಗ್ರಾಮ ಒಂದಂತ ಬಾಲ ಹೆಮ್ಮೆ ಎಂದು ಹೇಳಲಿಕ್ಕೆ ನನಗೆ ಅವಕಾಶ ಮಾಡುವಂಥದ್ದು. ಇಲ್ಲಿ ನಾನು ಭಾಳಷ್ಟು ಸಂದ ನೋಡಿದ್ದೇನೆ, ಯಾವುದೇ ಒಂದು ವಿಚಾರ ಬಂದಾಗ ಅದು ಹಿರಿಯರ ಒಂದು ಒಪ್ಪಿಗೆ ಇಲ್ಲದೆ ಯಾವುದು ಕೂಡ ಆಗಲಿಲ್ಲ. ಯಾವುದೇ ಸಮಸ್ಯೆ ಬಂದಾಗ ಇಬ್ಬರ ಕೋಡಿಜಲಕ್ಕವರು ಇನ್ನಿತರ ಇಬ್ಬರು ಹಿರಿಯರಿರಲಿ, ಶ್ರೀರಾಮನ್ ಇರಲಿ, ನಮ್ಮ ಸಂತೋಷ್ ಶೆಟ್ಟಿಯವರು ಇರಲಿ, ರವೀಂದ್ರ ಮಾಸ್ಟರ್ ಇರಲಿ, ಎಲ್ಲ ಹಿರಿಯರು ಸೇರಿ ಜೊತೆ ಜೊತೆಯಾಗಿ ಸೇರಿಕೊಂಡು ಅದನ್ನು ಬಹುಶಃ ಏನು ಹಿರಿಯರು ತೀರ್ಮಾನ ಮಾಡ್ತಾರಾ ಅದನ್ನು ಯುವಜನಾಂಗ ಕೇಳಿಕೊಂಡು ಅದಕ್ಕೆ ಅನುಗುಣವಾಗಿ ತನ್ನ ಕೆಲಸವನ್ನು ನಿರ್ವಹಿಸಿಕೊಂಡು ಬರುವಂಥದ್ದು ಗ್ರಾಮ ಆಗಿದೆ. ಅದರಿಂದಲೇ ಇದು ಅತ್ಯಂತ ಪ್ರೀತಿ ವಿಶ್ವಾಸ, ಯಾವುದೇ ಒಂದು ಟೆನ್ಷನ್ ಇಲ್ಲದ, ಯಾವುದೇ ಒಂದು ಸಮಸ್ಯೆ ಇಲ್ಲದ ಮತ್ತು ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರ ಇಲ್ಲದಂಥ ಒಂದು ಗ್ರಾಮವಾಗಿ ಇವತ್ತು ಪರಿವರ್ತನೆ ಆಗಿರೋದು ಅಂತ ಹೇಳಿಕೊಂಡು ನಿಮ್ಮ ಪ್ರೇರಣೆ, ನಿಮ್ಮ ಮಾದರಿ ಬಹುಶಃ ಎಲ್ಲ ನಮ್ಮ ಗ್ರಾಮಕ್ಕೆ ಬರುವಂಥ ಅವಕಾಶ ಆಗಲಿ. ರೇಮನ್ ಕೋಡಜಾಲ್ ಮತ್ತು ಅಚ್ಯುತ ಗಟ್ಟಿಯವರನ್ನು ಬರುವಾಗಲೂ ನಮ್ಮ ಮನೆ ರೆಡಿ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆ ತೆರೆಯುವುದೆಂದು ಇದ್ದ ಈ ಸಲ ನನ್ನ ಕ್ಷೇತ್ರದಲ್ಲಿ 5 ಕಡೆ ಈಗಾಗಲೇ ನಾನು ತೆರೆದಿದ್ದೇನೆ. ಬಹುಶಃ ನಾನು ಕೊಣಜನ್ ಕೂಡ ಒಟ್ಟಿಗೆ 10 ಕೇಳಿದ್ದೆ, ಅದನ್ನು ಕೊಣಜನ್ ಕೂಡ ಸೇರಿಸಿದ್ದೆ. ಆದರೆ ಬಹುಶಃ ಬರುವಾಗ ಬರ 5 ಮಾತ್ರ ಬಂದಿದೆ. ಮುಂದಿನ 5 ನನ್ನ ಕೋಡ್ ಆಫ್ ಕಾಂಡಕ್ಟ್ ಇದ್ದ ಕಾರಣ ಯಾವುದು ಅಧಿಕಾರಿಗಳೊಬ್ಬರು ಕೂಡ ಕೈಗೆ ಸಿಗ್ತಾ ಇಲ್ಲ. ಅಂದರೆ ಅವ್ರು ಕೂಡ ಎಲ್ಲ ಬೇರೆ ಬೇರೆ ಡ್ಯೂಟಿಯಲ್ಲಿ ಹೋಗೋ ಸಂದರ್ಭದಲ್ಲಿ 23 ಆದ ನಂತರ ಮತ್ತೆ ಅದಕ್ಕೆ ತನ್ನ ಪ್ರಾರಂಭ ಮಾಡಿ ಈ ವರ್ಷ ಅಲ್ಲದಿದ್ದರೂ ಕೂಡ ಮುಂದಿನ ವರ್ಷದಿಂದ ಕೂಡ ಕನ್ನಡ ಮೀಡಿಯಂನಲ್ಲಿ ಇಂಗ್ಲೀಷ್ ಮೀಡಿಯಂ ಕೂಡ ಪ್ರಾರಂಭ ಮಾಡಲಿಕ್ಕೆ ನಾನೆಲ್ಲ ಪ್ರಯತ್ನ ಕೂಡ ಮಾಡ್ತೇನೆ. ಅದರ ಬದಿಯ ಜೊತೆಯಲ್ಲಿ ಈ ಹೈಸ್ಕೂಲ್ ಮತ್ತು ನಮ್ಮ ಪ್ರೈಮರಿ ಶಾಲೆ ಕೂಡ ಇದು ಇಷ್ಟೊಂದು ಉತ್ತಮವಾದ ಫಲಿತಾಂಶ, ಇಷ್ಟೊಂದು ಉತ್ತಮವಾಗಿ ಎಲ್ಲ ಕಾರ್ಯನಿರ್ವಹಿಸಲಿಕ್ಕೆ ಮತ್ತು ಒಂದು ಇಲ್ಲಿ ಆ ಟೀಚರ್ನವರು, ಮಾಸ್ಟರ್ನವರು, ಊರವರು, ವಿದ್ಯಾರ್ಥಿಗಳ ಹತ್ರ ಎಲ್ಲ ಒಗ್ಗಟ್ಟಿನಿಂದ ಆ ಶೈಕ್ಷಣಿಕ ಕ್ಷೇತ್ರದ ಕೆಲಸ ನಿರ್ವಹಿಸಲಿಕ್ಕೆ ಊರಿನವರ ವಿಶೇಷ ಮತ್ತು ಮಂಗಳ ನಿಮ್ಮ ಯುವಕ ಸಂಘದ ವಿಶೇಷ ಒಂದು ಸಹಕಾರ ಅಂತ ನಾನು ಕೂಡ ಹೇಳಿಕೊಳ್ತಾ ಎಲ್ಲರಿಗೂ ಪ್ರೀತಿಪೂರ್ವಕ ಅಭಿನಂದನೆ ಸಲ್ಲಿಸಿಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ನಿಮ್ಮೆಲ್ಲರ ನಾನು ದುಃಖ ಕೇಳಿಕೊಳ್ಳುತ್ತಾ ಅಸ್ಲಾಂ ಅಲೈಕುಂ ವರಹಮತ್ತುಲ್ಲಾಹಿ ವಬರಕಾತ್. ಇನ್ನಿತನ ಸಹೋದರರಿಗೆ ನಮಸ್ಕಾರ. ಪವಿತ್ರವಾದ ಸ್ಥಳದಲ್ಲಿ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಪ್ರತಿ ವರ್ಷ ಇಸ್ಲಾಂ ಧರ್ಮೀಯರು ಪಾಲಿಸಿಕೊಂಡು ಬಂದಿರುವಂತಹ ಈ ಒಂದು ಉಪವಾಸ ಕಾರ್ಯಕ್ರಮ, ವರ್ಷದ 1 ತಿಂಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಬಹಳಷ್ಟು ನಿಷ್ಠೆಯಿಂದ ತಾವೆಲ್ಲರೂ ಪಾಲಿಸ್ತಾ ಬಂದಿದ್ದೀರಿ. ಬಹುಶಃ ಎಲ್ಲ ಧರ್ಮದಲ್ಲಿ ಕೂಡ ಒಂದೊಂದು ನಿಷ್ಠೆ ಇರ್ತದೆ, ಹಾಗೆಯೇ ಇಸ್ಲಾಂ ಧರ್ಮದಲ್ಲಿ ಕೂಡ ಅವರಿಗೆ ಪ್ರತಿ ವರ್ಷ ಈ ಒಂದು ಉಪವಾಸವನ್ನು ಮಾಡುವಂಥದ್ದು, ಜೀವನದಲ್ಲಿ ಒಮ್ಮೆ ಇದ್ದರೂ ಮಕ್ಕಳ ಯಾತ್ರೆಯನ್ನು ಮಾಡುವಂಥದ್ದು, ರಂಜಾನ್ ಸಮಯದಲ್ಲಿ ಪ್ರತಿ ವರ್ಷ ದಾನ ಧರ್ಮ ತಾವು ಏನು ದುಡಿತೇವ ವರ್ಷದಲ್ಲಿ ಅದರಲ್ಲಿ ಒಂದು ಅಂಶವನ್ನು ದಾನ ಮಾಡುವಂಥದ್ದು, ಇಂತಹ ಪವಿತ್ರ ಕಾರ್ಯಕ್ರಮಗಳು ಇರ್ತವೆ. ಅದನ್ನೆಲ್ಲ ನಾವು ಒಳ್ಳೆಯ ರೀತಿಯಲ್ಲಿ ಬಹಳ ಪವಿತ್ರತೆಯಿಂದ ನಡೆಸ್ಕೊಂಡು ಬಂದಿದ್ದೇವೆ. ಇವತ್ತು ಕೂಡ ತಾವೆಲ್ಲರೂ ಇಲ್ಲಿ ಸೇರಿದ್ದೀರಿ. ಈ ಒಂದು ಉಪವಾಸ ಕಾರ್ಯಕ್ರಮದಲ್ಲಿ ನಿಷ್ಠೆಯಿಂದ ಪಾಲ್ಗೊಂಡಿದ್ದೀರಿ. ಬಹುಶಃ ಈ ಒಂದು ಉಪವಾಸ ಕಾರ್ಯಕ್ರಮ ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನು ಒಂದು ಕೇಂದ್ರೀಕರಿಸುವಂಥದ್ದು, ದೇವನನ್ನು ದಂಡಿಸಿ ದೇವರಿಗೆ ಪ್ರೀತಿಯನ್ನು ತೋರಿಸುವಂಥದ್ದು. ಬಹುಶಃ ಉಪವಾಸದಷ್ಟು ದೊಡ್ಡ ಸೇವೆ ಅದು ದೇವರಿಗೆ ಮಾತ್ರ ಅಲ್ಲ, ನಮ್ಮ ಆರೋಗ್ಯಕ್ಕೆ ಕೂಡ ಈ ಉಪವಾಸ ಬಹಳಷ್ಟು ಒಂದು ಉತ್ತಮವಾದ ಔಷಧಿ. ಆದ್ದರಿಂದ ಈ ಒಂದು ಉಪವಾಸ ನಾವು ಪ್ರತಿ ವರ್ಷ ಇಸ್ಲಾಂ ಧರ್ಮದವರು ಮಾತ್ರ ಅಲ್ಲ, ಹಿಂದೂ ಧರ್ಮದಲ್ಲಿ ಕೂಡ ಉಪವಾಸ ಮಾಡುವಂಥ ಕಾರ್ಯಕ್ರಮಗಳು ಇದ್ದಾವೆ. ಶಿವರಾತ್ರಿ ಅಂತ ಸಮಯದಲ್ಲಿ ಮಾಡ್ತೇವೆ, ಆದರೆ ಮಾಡುವವರು ಕಡಿಮೆ ಆಗಿದೆ. ಇಸ್ಲಾಂ ಧರ್ಮದಲ್ಲಿ ಕಡ್ಡಾಯವಾಗಿ ಇದನ್ನು ಮಾಡ್ತಾ ಇದ್ದೀರಿ, ಪಾಲಿಸ್ತಾ ಇದ್ದೀರಿ. ಅಂತ ಹಿಂದೂ ಧರ್ಮದಲ್ಲಿ ಕೂಡ ಅನೇಕರು ಇದನ್ನು ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಅದು ಕಡ್ಡಾಯವಾಗಿ ಇಲ್ಲದರಿಂದ ಕೆಲವರು ಅದನ್ನು ಉಪಯೋಗ ಮಾಡುವಂಥದ್ದು ಕಡಿಮೆ. ಆದ್ದರಿಂದ ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಕರೆಸಿ ಇಲ್ಲಿ ತನ್ನೊಂದಿಗೆ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಅವಕಾಶಕ್ಕೋಸ್ಕರ ನಾನು ತಮ್ಮೆಲ್ಲರನ್ನು ಅಭಿನಂದಿಸಿ ನನ್ನ ಒಂದು ಮಾತುಗಳನ್ನು ಕೊನೆಗೊಳಿಸ್ತೇನೆ. ತಮ್ಮೆಲ್ಲರಿಗೂ ಇಫ್ತಾರ್ ಹಬ್ಬದ ಶುಭಾಶಯಗಳು. ರಂಜಾನ್ನಲ್ಲಿ ಉಪವಾಸ ವ್ರತವನ್ನು ನಿಮ್ಮ ಮೇಲೆ ಕಡ್ಡಾಯಗೊಳಿಸಿದ ಹಾಗಿದೆ, ಹಿಂದಿನ ಎಲ್ಲ ಜನಾಂಗಗಳ ಮೇಲೂ ಕೂಡ ಕಡ್ಡಾಯಗೊಳಿಸಿದ ಹಾಗೆ. ಇದರರ್ಥ ಆದಿ ಪ್ರವಾದಿ ಆದಂ ಅಲೈಹಿಸ್ಸಲಾಂ ಹಿಡಿದು ಅಂತ ಪ್ರವಾದಿ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರೆಗಿನ ಎಲ್ಲ
ದೇವದೂತರ ಕಾಲದಲ್ಲಿ ಕೂಡ ಉಪವಾಸ ಇರ್ತು ಎಂಬುದನ್ನು ನಮಗೆ ತಿಳ್ಕೊಳ್ಳಲು ಸಾಧ್ಯ ಆಗಿದೆ. ಅದನ್ನೇ ಈಗ ಅನೇಕ ನಮ್ಮ ಹಿಂದೂ ಮಿತ್ರರು ಕೂಡ ಹೇಳಿದರು. ಈಗ ನಾವು ಇಪ್ಪಾರು ಕೂಟ ಯಾಕೆ ಮಾಡಿದ್ದೇವೆ? ನಾವು ಅನೇಕ ಸಭೆಗಳಲ್ಲಿ ಹೋದಾಗ ನಮ್ಮನ್ನೆಲ್ಲ ಹೆಚ್ಚಿನ ಹಿಂದೂ ಸಹೋದರರು, ಕ್ರೈಸ್ತ ಸಹೋದರರು ಅವರವರ ಕಾರ್ಯಕ್ರಮಕ್ಕೆ ಕರೀತಾರೆ. ಹಾಗೆ ನಾವು ಕೂಡ ಇಪ್ಪಾರು ಕೂಟವನ್ನು ಎಲ್ಲ ಧರ್ಮಗಳನ್ನು ಕರೆದು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ನಾವು ನೀವು ತಿಳ್ಕೊಂಡ ಹಾಗೆ ಹಿಂದೂ ಧರ್ಮದ ಮೂಲ ಗ್ರಂಥವಾದಂಥ ವೇದ ಬಹಳ ಸ್ಪಷ್ಟವಾಗಿ ಹೇಳಿ ಸರ್ವಜನೇ ಸುಖಿನೋ ಭವಂತ. ಇದರ ಅರ್ಥ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಧರ್ಮದ ಎಲ್ಲ ವರ್ಗದ ಜನ ಸುಖವಾಗಿರಬೇಕು, ಶಾಂತಿಯಿಂದ ಇರಬೇಕು, ಸೌಹಾರ್ದತೆಯಿಂದ ಇರಬೇಕು. ಅದರಿಂದ ಒಬ್ಬ ಹಿಂದೂ ನೈಜ ಹಿಂದೂವಾದರೆ ಅಲ್ಲಿ ಸಂಘರ್ಷಕ್ಕೆ ಎಡೆಯಿಲ್ಲ, ದೂಷಣೆಗೆ ಎಡೆಯಿಲ್ಲ, ನಿಂದನೆಗೆ ಎಡೆಯಿಲ್ಲ. ಇದನ್ನು ನಾವು ಹಿಂದೂಗಳು ಅರ್ಥ ಮಾಡಿಕೊಳ್ಬೇಕು. ನಾನು ನಂಬಿದಂಥ ಇಸ್ಲಾಂ ಧರ್ಮದ ಪರಿಸರ ಕುರಾನ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಒಬ್ಬ ಮುಸಲ್ಮಾನ ನೈಜ ಮುಸಲ್ಮಾನ ಆಗಬೇಕಿದ್ರೆ ಅವ ತನ್ನ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರನ್ನು ತನ್ನ ಸಹೋದರ ಸಹೋದರಿ ಅಂತ ತಿಳಿಯಬೇಕು ಮಾತ್ರವಲ್ಲ, ಅವರ ಕಷ್ಟಗಳಲ್ಲಿ ಅವರ ಸುಖಗಳಲ್ಲಿ ಸಹಭಾಗಿ ಆಗಬೇಕು ಅಂತಕ್ಕಂಥ ಸಂದೇಶ ಇದು ಕುರಾನ್ನ ಸಂದೇಶ. ಆದ್ದರಿಂದ ಒಬ್ಬ ಮುಸಲ್ಮಾನ ನೈಜ ಮುಸಲ್ಮಾನ ಆದರೆ ಅವನೆಂದೂ ಕೂಡ ಯಾವುದೇ ಅನ್ಯ ಧರ್ಮೀಯರನ್ನ ದೂಷಣೆ ಮಾಡಲಿಕ್ಕೆ ನಿಂದಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗೆಯೇ ನಮ್ಮ ಬೈಬಲ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಭಗವಂತನ ಸೇರಿ ಬಡ ಜನರ ಸೇರಿ ಭಗವಂತನ ಸೇವೆ, ಇಲ್ಲಿ ಕೂಡ ಬಡ ಕ್ರೈಸ್ತರ ಸೇರಿ ಅಂತ ಹೇಳಿದರು. ಅದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಎಲ್ಲ ಧರ್ಮದ ಮೂಲ ಗ್ರಂಥ ಹೇಳಿದ ಒಂದೇ ಒಂದು ಮಾತು ನಮ್ಮ ಮಾನವೀಯತೆ. ಅದನ್ನೇ ಅರ್ಥ ಮಾಡಿಕೊಂಡಂತಹ ಗುರುನಾರಾಯಣ ಹೇಳಿದರು, ಒಂದೇ ಜಾತಿ, ಒಂದೇ ಮತ ಒಂದೇ ದೇವರು. ಅದನ್ನೇ ಅರ್ಥ ಮಾಡಿಕೊಂಡಂತಹ ಖ್ಯಾತ ಹಿಂದೂ ಸಂತ ಪುರಂದರದಾಸರು ಹೇಳಿದರು, ದೇವರೊಬ್ಬನೇ ನಾಮ ಹಲವು ಬಗೆ ದಾರಿ ಬೇರೆ ಬೇರೆ. ಇದನ್ನೇ ಅರ್ಥ ಮಾಡಿಕೊಂಡಂತಹ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಗಾಂಧೀಜಿ ಪ್ರತಿನಿತ್ಯ ಬೆಳಿಗ್ಗೆ ಪ್ರಾರ್ಥನೆ ಮಾಡಿದರು, ಈಶ್ವರ ಅಲ್ಲ ತೆರೋ ನಾಮ ಸಣ್ಣ ಸಬ್ಕೋ ಸಣ್ಣದಿದ್ದೆ ಭಗವಾನ್. ಆದ್ದರಿಂದ ಯಾವುದೇ ದೇವದೂತರಿರ್ಬೋದು, ಯಾವುದೇ ಅವತಾರ ಪುರುಷರಿರ್ಬೋದು, ಯಾವುದೇ ಸಮಾಜ ಸೇವಕರಿರ್ಬೋದು, ಇವರೆಲ್ಲರ ಸಂದೇಶ ನಾವೆಲ್ಲ ಮಾನವೀಯರಾಗಿ ಬೆಳಬೇಕು, ಮಾನವೀಯತೆಯಿಂದ ಜೀವಿಸಬೇಕು ಎಂಬುದ ಸಂದೇಶ ಆಗಿದೆ. ಅದರಿಂದಾಗಿ ಇದು ನಮ್ಮ ಪಕ್ಕದಲ್ಲಿ ನಮ್ಮ ಅಯ್ಯಪ್ಪ ಭಕ್ತರು ಯಾವಾಗಲೂ ಕೂಡ ಅಯ್ಯಪ್ಪ ದೇವರ ಸಂದರ್ಶನೆ ಮಾಡಲಿಕ್ಕೆ ಹೋಗುವಾಗ ನಮ್ಮ ಮಸೀದಿಗೆ ಬಂದು ಇಲ್ಲಿ ಸಿಹಿ ತಿಂಡಿಯನ್ನು ಹಂಚಿ ಅವರು ಹೋಗುವ ಒಂದು ಪರಿಪಾಠವನ್ನು ಮಾಡಿಕೊಂಡಿದ್ದೆ. ನಾನು ನಮ್ಮ ಸಂತೋಷ್ ಕುಮಾರ್ ಶೆಟ್ಟಿ ಮೊನ್ನೆ ನಮ್ಮ ಅಯ್ಯಪ್ಪ ದೇವಸ್ಥಾನದ ಉದ್ಘಾಟನೆ ಕರೆದಾಗ ಅಲ್ಲಿ ಕೂಡ ನಮ್ಮ ರಮಣಾಚಾರ್ಯಗಳು ಒಂದು ಮಾತು ಹೇಳಿದರು, ನಾವೆಲ್ಲ ಅಯ್ಯಪ್ಪ ದರ್ಶನಕ್ಕೆ ಹೋಗುವಾಗ ಪ್ರಥಮವಾಗಿ ಅಲ್ಲಿ ಇರ್ತಕ್ಕಂಥ ವಾದರ ಮಸೀದಿಗೆ ಭೇಟಿ ಕೊಟ್ಟು ಅಲ್ಲಿಂದ ನಾವು ಅಂತ ಇದು ಕೂಡ ಸೌಭಾಗ್ಯದ ಸಂಕೇತ. ಆದ್ದರಿಂದ ನಾವು ಬೇರೆ ಬೇರೆ ಧರ್ಮಕ್ಕೆ ಸೇರಿರ್ಬೋದು, ಬೇರೆ ಬೇರೆ ವರ್ಗಕ್ಕೆ ಸೇರಿರ್ಬೋದು, ನಮ್ಮಲ್ಲಿ ಬೇಕಾದಂಥ ಮೂಲಭೂತ ಸಿದ್ಧಾಂತ ಏನು ಅಂತ ಹೇಳಿದರೆ ನಾವೆಲ್ಲ ಭಾರತೀಯರು. ಆದ್ದರಿಂದ ಭಾರತ ದೇಶ ಬೆಳಗಬೇಕಿದ್ದರೆ, ಭಾರತ ದೇಶದ ಉಳಿಯಬೇಕಿದ್ದರೆ, ಭಾರತದಲ್ಲಿ ಇರ್ತಕ್ಕಂಥ ವಿವಿಧತೆಯಲ್ಲಿ ಏಕತೆ ಏನಿದೆ ಅದಕ್ಕೆ ಪೂರಕವಾಗಿ ನಾವು ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರು ಒಗ್ಗೂಡಿ ಕೆಲಸ ಮಾಡಬೇಕಂತ ಅನಿವಾರ್ಯತೆ ಇದೆ. ಸುರೇಂದ್ರ ಅದನ್ನು ಹೇಳಿದ್ರು 30 ವರ್ಷಗಳ ಹಿಂದೆ, ಚಿನ್ನಪ್ಪ ಗೌಡರು ಅದಕ್ಕೆ ಮುಂಬರಿ ಒತ್ತು ಕೊಟ್ಟರು. 30 ವರ್ಷಗಳ ಹಿಂದೆ ಯಾರು ಹಿಂದೂ ಯಾರು ಮುಸಲ್ಮಾನ ಯಾರು ಕ್ರೈಸ್ತ ಯಾರು ಜೈನ ಎಂಬ ಭೇದ ಇರಲಿಲ್ಲ. ಆದರೆ ಈಗ ಕೆಲವು ಧಾರ್ಮಿಕ ಮುಖಂಡರು ದುರ್ಬೋಧನೆ ಮಾಡಿ ಜನರನ್ನು ನೈಜ ಹಿಂದೂಗಳನ್ನು ಅದಕ್ಕೆ ವಿರುದ್ಧವಾಗಿ ನಡೆಸಿಕೊಳ್ಳಲಿ, ನಮ್ಮ ಮುಸ್ಲಿಂ ಧರ್ಮಗುರುಗಳು ಕೂಡ ಕೆಲವು ಯುವಕರನ್ನು ಅದಕ್ಕೆ ವಿರುದ್ಧವಾಗಿ ನಡೆಸಿಕೊಳ್ಳಲಿ, ಕೆಲವು ಉದ್ರೇಕಕಾರಿ ಭಾಷಣ ಮಾಡಿ ನಮ್ಮನ್ನು ಅಸಂತೋಷಪಡಿಸ್ತಾರೆ. ಮಾತ್ರ ಹೇಗಿರಬೇಕೆಂಬುದನ್ನು ಸರ್ವಜ್ಞ ಕವಿ, ಆ ಕವಿ ಕುರಾನನ್ನು ಅರ್ಥ ಮಾಡಿಕೊಂಡಿದ್ದಾರೆ, ವೇದವನ್ನು ಅರ್ಥ ಮಾಡಿಕೊಂಡಿದ್ದಾರೆ, ಬೈಬಲನ್ನು ಅರ್ಥ ಮಾಡಿಕೊಂಡಿದ್ದಾರೆ, ಎಲ್ಲ ಧರ್ಮವನ್ನು ಅರ್ಥ ಮಾಡಿಕೊಂಡು ಹೇಳ್ತಾರೆ. ಮಾತಿನಿಂದಲೇ ಸ್ವರ್ಗ, ಮಾತಿನಿಂದಲೇ ನರಕ, ಮಾತೆ ಸರ್ವ ಸಂಪದ ಲೋಕಕ್ಕೆ, ಮಾತೆ ಮಾಣಿಕ್ಯ ಸರ್ವಜ್ಞ. ಇದರ ಅರ್ಥ ಏನಂತ ಹೇಳಿದ್ರೆ ಒಳ್ಳೆಯ ಮಾತುಗಳನ್ನಾಡಿ
ಎಲ್ಲ ಧರ್ಮದ ಎಲ್ಲ ವರ್ಗದ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದರೆ ಈ ಲೋಕದಲ್ಲಿ ಜಯ, ಪರಲೋಕದಲ್ಲಿ ಸ್ವರ್ಗ. ಹಾಗೆಯೇ ಕೆಟ್ಟ ಮಾತುಗಳನ್ನಾಡಿ ಪರಸ್ಪರ ದೇಶವನ್ನು ಅರ್ಪಿಸಿದಾಗ ಈ ಲೋಕದಲ್ಲೂ ಪರಾಜಯ, ಪರಲೋಕದಲ್ಲೂ ನರಕ. ಆದ್ದರಿಂದ ನಾವೆಲ್ಲ ಸ್ವರ್ಗಕ್ಕೆ ಹೋಗಬೇಕಾದರೆ ನಾವೆಲ್ಲರೂ ಕೂಡ ಮಾನವೀಯತೆ ಗೊತ್ತುಕೊಂಡು ನಡೆಯೋಣ. ಅದನ್ನೇ ನಮ್ಮ ಉದ್ಘಾಟನೆ ಮಾಡಿದ್ದ ನಮ್ಮ ಅಬೂಬಕರ್ ಸಕಾಬಿ ಅವರು ಕುರಾನ್ನ ಆಯತ್ನ ನಿಮ್ಮ ದಯವಿಟ್ಟು ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ಎಲ್ಲ ನಮ್ಮ ಇನ್ನಿತರ ಮುಸ್ಲಿಮೇತರ ಬಂಧುಗಳು ಕೂಡ ಮಾತನಾಡಿದ್ದಾರೆ. ನಿಮಗೆ ನಮಗೆ ಎಲ್ಲರೂ ಕೂಡ ಜಗದಯ ಅಂತ ಅಲ್ಲಾನು ಇನ್ನೊಬ್ಬರ ವಿಜಯವನ್ನು ನೀಡಿ ಅಂತ ಹೇಳಿ ನನ್ನ ಮಾತನ್ನು ಅರ್ಥಪೂರ್ಣ ಸುಂದರ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನಮ್ಮ ಮಸೀದಿ ಅಧ್ಯಕ್ಷರು, ಮಾಜಿ ಮಂಡಲ ಪ್ರಧಾನರು, ನಮ್ಮ ಸಲಹೆಗಾರರು, ಮಾರ್ಗದರ್ಶಕರು ಆಜಿಬ್ರಾನ್ ಗೋರ್ಜಾಲವರಿಗೆ ಎಲ್ಲ ನಮ್ಮ ನಮ್ಮ ನಿಮ್ಮಲ್ಲರ ಪರವಾಗಿ ಧನ್ಯವಾದಗಳು. Yeah.